வரவியாத முனி பரத்வந்தி நாந்தியோ வரவியாத முனி பரத்வந்தி புண்ணிய
Oh,
ಕೀಚಕನಿಗೆ ಜೈಲಾಗಲಿ ಅಕಡೆ ನೋಡಿದೀರ ಒಡೆಯ ಕೀಚಕನ ಪುಗೆ 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 ಕೀಚಕನ ಪುಗೆ ಪುಗೆ ವಿಜಯ ಒಡೆಯ ಭವ್ಯವಾದ ದಿವ್ಯವಾದ ಸ್ವಾಗತ ಹೌದೌದು ಒಡೆಯ ಯಾಕೆ ಯಾಕೆ ಇಲ್ಲಿಯವರೆ ವಿರಾಟ ರಾಜನಾದರೂ ಕೂಡ ಈ ರಾಜ್ಯದ ರಕ್ಷಣೆಯ ಹೊಣೆಯನ್ನ ಹೊತ್ತವನು ಜಗ ಜಟ್ಟಿ ಕೀಚಕ ಅಲ್ವಾ ಎನ್ನುವ ಹಾಗೆ ಎಲ್ಲರೂ ಕೂಡ ಗೌರವದಿಂದ ಸ್ವಾಗತವನ್ನು ಕೋರುತ್ತಾ ಇದ್ದಾರೆ ಹೌದು ಒಡೆಯ ಅದೇನು ಇದು ಎಂತ ಪುಸ್ಕಟೆ 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 ಏನಾಯ್ತು ನಿಮಗೆ ಪುಷ್ಪವೃಷ್ಟಿ ಇದನ್ನು ಹೇಳಲಿಕ್ಕೆ ಇಷ್ಟು ಕಷ್ಟ ಆದದ್ದು ನಿಮಗೆ ಅದು ಬೀಳ್ತಾ ಉಂಟು ಮೇಲಿನಿಂದ ಪುಷ್ಪವೃಷ್ಟಿಯನ್ನ ಮಾಡುತ್ತಾ ಇದ್ದಾರೆ ಹೌದು ಕೀಚಕನಿಗಾಗಿ ಹಾಗಾದ್ರೆ ಇದನ್ನು ನಿಂತ್ಕೊಂಡು ಇಲ್ಲೇ ನೋಡುದ ಇಲ್ಲ ನೋಡು ಸರಿಯಲ್ಲ ನೋಡುದಲ್ಲ ಅಕ್ಕನ ಅಂತಃಪುರಕ್ಕೆ ತೆರಳಬೇಕಾಗಿದೆ
ಆಶೀರ್ವಾದವನ್ನು ಪಡೆಯಬೇಕಾಗಿದೆ. ನಾನು ಅದೇ ನೋಡ್ತಾ ಇದ್ದೇನೆ ಒಡೆಯ. ಅವರಿಗೆ ಏನಾಯ್ತು ಅಂತ ಗೊತ್ತಾಗಲಿಲ್ಲ. ಯಾಕೆ ಆದರೆ ಈ ಕಡೆ ಸಖಿಯರೆಲ್ಲ ಕೈಕಾಲೆಲ್ಲ ಒತ್ತಿದ್ದಾರೆ. ಹೆಚ್ಚು ಕಡಿಮೆ ಆಯ್ತಾ ಹೇಳಿ. ಏನಿಲ್ಲ, ಅವರೆಲ್ಲರೂ ಕೂಡ ಆಕೆಯ ಸೇವಕಿಯರು. ರಾಜ್ಯ ರಾಣಿ ಆಗಿರುವುದರಿಂದ ಆಕೆಯ ಸೇವೆಯನ್ನು ಕೈಯುತ್ತಾ ಇದ್ದಾರೆ. ಅಷ್ಟು ಬಿಟ್ಟು ನನ್ನ ಅಕ್ಕನಿಗೆ ಏನಾಗಲಿಲ್ಲ. ಸಖಿಯರ ತನ್ನ ಮಧ್ಯದಲ್ಲಿ ಅವರದೊಂದು ಈ ಟಿವಿ ನೋಡಿ ನೀವು. ಯಾವುದದು? ಅವರದ್ದು ಈ ಟಿವಿ. ಹೌದಲ್ಲ, ಹಾಗಾದರೆ ಅಕ್ಕರಲ್ಲಿ ಆಶೀರ್ವಾದವನ್ನು ಪಡೆಯಲ್ಲವೇ. ಒಬ್ರೊಬ್ರ ಕಾಲನ್ನ ಕೊಚ್ಚಿ 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 ತೆಗೆದು ಬಿಸಿ.
ಅವರಿಗೆ ಅಷ್ಟೆಲ್ಲ ಚಿತ್ರಹಿಂಸೆ ಕೊಡುವ ಬದಲು ಅವರ ತಲೆಯ ತೆಗಿಬಹುದಿತ್ತಲ್ಲ. ಸಮಸ್ಯೆ ಆದದಲ್ಲಿ ಅಮ್ಮ, ಯಾಕೆ ನಾನು ತಲೆ ತೆಗಿಬೇಕು ಅಂತ ಅನ್ಕೊಂಡೆ. ಮೊದ್ಲೇ ಅವ್ರು ತೆಗ್ದಾಗಿತ್ತಲ್ಲ. ಓ, ಈಗ ಬೇರೆ ಅವ್ರು ತಲೆ ತೆಗ್ದದ್ದು ನಿನ್ ಕೈಕಾಲ್ ಕಡ್ದದ ಮತ್ತೆ ಜೀವಿದ್ದವರದ್ದು ನನ್ ಕಡಿಲಿಕ್ಕೆ ಆಗ್ತದ? ಇರಲಿ ಬಿಡು, ಆದರೂ ದಿಗ್ವಿಜಯವನ್ನು ಪೂರೈಸಿದ್ದೀರಿ. ಹೌದಮ್ಮ, ಸಂತೋಷಗೊಂಡಿದ್ದೇನೆ. ದಿಗ್ವಿಜಯದಲ್ಲಿ ಈ ವರ್ಷ ಜಯಲಲಿತ ಅವರದ್ದೇ. ಏನೋ ಯಾರದು ಕರುಣಾನಿಧಿಗಳಾದಂತ ಇವರದ್ದೇ ಜಯಲಲಿತ. ಆಗಲ್ವೋ, ಜಯಲಲನೆ ನನ್ನ ತಮ್ಮನ ಪಾಲಾಯ್ತು. ಕರುಣಾನಿಧಿಗಳು ಇವ್ರು ಅಲ್ವಾ? ಹೌದು, ಜಯಲಲನೆ ಅವರದ್ದೇ. ತಮ್ಮನ ಪಾಲಾಯ್ತು. ಪತಾಕೆ ಹೋಗದದ್ದು ಕಂಬ ಹಾರಿಸಿದ್ದೆ. ಏನೋ ಅದು, ಪತಾಕೆ ಹೋಗದದ್ದು ಕಂಬ ಹಾರಿಸಿದ್ದು ನಾವು. ಆಗಲ್ವೋ, ಕಂಬವನ್ನು ಉಗಿದದ್ದು, ಪತಾಕೆಯನ್ನು ಹಾರಿಸಿದ್ದು. ಎಂತದೊಂದು ಹಾರಿಸಿದ್ರಮ್ಮ. ಹೌದೌದು, ಎಂತದೋ ಹಾರಿಸಿದ್ದಲ್ಲ ಪತಾಕೆ. ಯಾಕಂತ ಹೇಳಿದ್ರೆ ಆಯಾಸಗೊಂಡಂತ ನಾವು ಬಿಸಿ ಎಲ್ಲ ಕುಡಿದ್ರೆ ನಮ್ಗೆ ಅದಾಗುದಿಲ್ಲ. ಇದು ತಣ್ಣಗಿದ್ದದುಂಟ ತಣ್ಣೀರು? ಹೌದು, ತಣ್ಣೀರಿನ ವ್ಯವಸ್ಥೆ ನಾನು ಮಾಡಿ. ತಂಪು ಪಾನೀಯ ವ್ಯವಸ್ಥೆ ನಾನು ಮಾಡಿಸ್ತೇನೆ. ಅದು ಬೇಡ, ಬೇಡುವ. ಈ ಸಂದರ್ಭದಲ್ಲಿ ರಗಳೆ ಅಮ್ಮ, ಅದನ್ನೆಲ್ಲ ನಾವು ತಕೊಂಡು ಮತ್ತೆ ಹೆಚ್ಚು ಕಡಿಮೆ ಆಗಿ ಮತ್ತೆ ನಮ್ಮ ತಿರುಗಟ್ಟುವೇ ಇಲ್ಲ ಅಂತದ್ ಮತ್ತೆ ಅಲ್ವಾ? ಹೌದೌದು. ನಿನಗೇನು ಬೇಕು? ತಂಪು ಬೇಡ, ಬಿಸಿಯೂ ಬೇಡ. ಇದು ಮದ್ಯ ಉಂಟ? ಯಾವುದು ಅದು ಮದ್ಯ ಅಮ್ಮ? ಯಾವುದು ಮದ್ಯ ಅಂದ್ರೆ ಸಮಸ್ಯೆ. ಆಗಲ್ವೋ, ಅದು ಸಮಶೀತೋಷ್ಣವಾದಂತಹ ಪಾನೀಯ. ಅದುಂಟ? ಉಂಟಪ್ಪ. ಅಂದ್ರೆ ತಣ್ಣಗೂ ಅಲ್ಲ, ಬಿಸಿಯೂ ಅಲ್ಲ, ಮದ್ಯ. ಆಗ್ಲಿ, ಉಂಟಲ್ಲ. ಹಾಗಿದ್ದೆ, ನಿನಗೆ ನಾನು ವ್ಯವಸ್ಥೆ ಮಾಡಿದ್ದೇನೆ. ಕುಡಿಯುವುದಕ್ಕೇನು ವ್ಯವಸ್ಥೆ ಆಯ್ತು, ತಿನ್ನುವುದಕ್ಕೇನು ಕರೆಸುವುದು? ಏನಿದೆ ತಿನ್ನುವುದಕ್ಕೆ? ನಿನಗೇನು ಬೇಕು? ಏನು ಅದು ಸಮಸ್ಯೆ ಉಂಟ? ಏನು ನೀವು ಕುಡಿಲಿಕ್ಕೆ ಕೇಳಿದ್ರೆ ಸಂತೋಷ. ನಿನ್ನದು ಈ ವರ್ಷ ಪೂರ್ತಿ ಸಮಸ್ಯೆ ಆಯ್ತಲ್ವ? ತಿರುಗಾಟ ಸಮಸ್ಯೆಯಲ್ಲೇ ಮುಗಿತದ. ಇದು ತಿನ್ಲಿಕ್ಕೆ ನಾವು ಕುಡಿಯುವಾಗಲೇ ತಿನ್ನು, ತಿನ್ನುವಾಗಲೇ ಕುಡಿಯುವುದು. ಅದನ್ನ ಬಿಟ್ಟಿದಿಲ್ಲ, ಇದನ್ನ ಬಿಟ್ಟೋದಿಲ್ಲ. ಓ, ಹಾಗೆ? ಒಟ್ಟಿಗೆ ವ್ಯವಸ್ಥೆ ಆದ್ರೆ ಹಾಗಾದ್ರೆ ಕುಡಿಯುವಾಗಲೇ ನಿನಗೆ ತಿನ್ನುವ ವ್ಯವಸ್ಥೆ ನಾನು ಮಾಡಿ. ತೊಂದರೆ ಇಲ್ಲ. ಇದು ಕೇಳಿದ್ದು ಒಳ್ಳೇದಾಯ್ತು. ಯಾಕೆ? ತಾಂಬೂಲ ಇಲ್ಲದೆ ನಾವು ಎಲ್ಲಿಗೂ ಹೊರಡುದಿಲ್ಲ ಅಲ್ವಾ? ಹೌದೌದು, ನಿನಗೆ ಅದು ಪ್ರಾಮುಖ್ಯ. ಅದು ಅಗತ್ಯ ಬೇಕು, ಇಲ್ಲದೆ ನಾವು ಎಂತದಿಲ್ಲ ಮತ್ತೆ ಅದಿಲ್ಲ. ಹೌದಮ್ಮ, ತಾಂಬೂಲದೊಟ್ಟಿಗೆ ಮಧು ಉಂಟಮ್ಮ, ನಿನಗೆ ಬೇಕಾ? ಅದು ಎರಡು ಒಟ್ಟಿಗೆ ಬರಲಿ, ವ್ಯವಸ್ಥೆ ಮಾಡಿಸ್ತೇನಂತೆ. ತಾಂಬೂಲ ಮಧುವನ್ನ ಸೇರಿಸಿ ತಿನ್ನೋಣ. ವಿಜಯ, ನಮಗೀಗ ಬೇಕಾಗಿರುವುದೇನೋ ಸ್ವಲ್ಪ ಕಾಲ ವಿಶ್ರಾಂತಿ. ಹೌದೌದು. ಧುರುಳ ಇಂತ ಗ್ರಜಯ ಕೆಳದಲಿ
ಅಬಲವರವನು
ಕಲ್ಪನೆ ಮಿತಿ ಮೀರಿತು ಮಹಾರಾಯ. ಅದು ಬೇಡ. ಆದರೆ ಈಕೆಯನ್ನು ನೋಡುವಾಗ ನೋಡುತ್ತಲೇ ಇರಬೇಕು ಅನಿಸ್ತಾ ಇದೆ. ಈಕ ರೂಪ ಲಾವಣ್ಯನ್ನು ಕಾಣುವಾಗ ವಿಜಯ
ಈಕೆಯ ರೂಪವನ್ನು ನೋಡುವಾಗ ಇಲ್ಲಿಯವರಲ್ಲ ಅಲ್ವೇ ಅಲ್ಲ ಇಲ್ಲಿಯವರಲ್ಲ ಇಲ್ಲಿ ಇಷ್ಟು ಸುಂದರವಾದ ಕರುಣೆಯಪ್ಪಲಿರುವುದಕ್ಕೆ ಸಾಧ್ಯವಿಲ್ಲ ಇಲ್ಲವೇ ಅಲ್ವಾ ಅಲ್ಲಿಯವರಾಗಿರ್ಬೋದು ಎಲ್ಲಿಯವರು ಅಲ್ಲಿಯವರು ಮೇಲಿನವರ ಅಪ್ಸರೆಯರು ರಂಧೆ ಊರ್ವಶಿ ಮೇಲಕ್ಕೆ ಕ್ರೋತಮೆ ಹೌದು ಅವರಾಗಿರ್ಬೋದಾ ಅವರಿರ್ಬೋದಾ ಅಲ್ವಾ ಅವರಾಗಿರ್ಲಿಕ್ಕೆ ಅವರು ಇಷ್ಟು ಸುಂದರವಾಗಿರೋದಕ್ಕೆ ಸಾಧ್ಯವಿಲ್ಲ ಇಲ್ಲವೇ ಇಲ್ಲ ಇನ್ನು ಮನ್ಮಥನ ಮಡದಿ ಆರತಿಯಾಗಿರ್ಬೋದು ಆರತಿಯಾಗಿರ್ಬೋದು ಅದು ಯಾರು ಅದು ಆರತಿ ರತಿ ಆರತಿ ಆರತಿ ಹೌದೌದು ಅವರಾಗಿರ್ಬೋದ ಆಗಿರಲು ಬಹುದು ಸಾಧ್ಯವಿಲ್ಲ ಸಾಧ್ಯವಿಲ್ಲ ದೇವಾಂಗನ ಮಡದಿಯಾದಂತ ಶುಚಿ ಆಗಿರ್ಬೋದೇ ಇಲ್ಲಿಗೆ ಬರ್ಲಿಕ್ಕೆ ಸಾಧ್ಯವೇ ಯಾರು ಯಾರು ಎನ್ನುವುದೇ ಅರ್ಥವಾಗುತ್ತಿಲ್ಲವಲ್ಲೇ ಒಂದು ಬಾರಿ ನಾನು ದುರ್ವರಾಜ ರಾಜರು ಸ್ವಯಂವರವನ್ನು ಕೈಗೊಂಡಿದ್ದ ಆ ಸಂದರ್ಭದಲ್ಲಿ ನಾನು ಅಲ್ಲಿಗೆ ಹೋಗಿದ್ದೆ ದುಪದ ಮಗಳಾದಂತಹ ದ್ರೌಪದಿಯನ್ನು ನಾನು ಕಂಡು ಮನಸ್ವತಿ ಆಕೆಯನ್ನು ವರಿಸಬೇಕೆನ್ನುವ ಹಂಬಲವನ್ನ ಪಟ್ಟೆ ಆದ್ರೆ ಏನಾಯ್ತು ಗೊತ್ತಾ ಏನಾಯ್ತು ಆ ದಟ್ಟ ದರಿದ್ರದವರಾದಂತ ಪಾಂಡವರ ವಶವಾಗಿ ಹೋದ್ರು ನಾನು ಸುಂದರವಾದ ಬೇಳೆಯನ್ನು ಕಂಡದ್ದು ಆಕೆಯನ್ನೇ ಅದಾದ ನಂತರ ಯಾವತ್ತು ನುಡಿಯನ್ನು ನಾನು ಕಣ್ಣತ್ತಿ ಕಂಡವನಲ್ಲ ಆದರೆ ಈಕೆಯನ್ನು ಕಾಣುತ್ತೇನೆ ಕಂಡ ಏಕಮಾತ್ರದಲ್ಲಿ ನನ್ನ ಮನಸ್ಸನ್ನೇ ಸೂರಿಗೊಂಡಿದ್ದಲ್ಲ ಯಾರಾಗಿರಬಹುದು ಯಾರಾಗಿರಬಹುದು ಕನ್ನಿ ಆಗಿರ್ಬೋದು ಅವಳಿರ್ಲಿಕ್ಕೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾರಲ್ಲಿ ಕೇಳೋಣ ನಮ್ಮ ನಮ್ಮಲ್ಲೇ ಕೇಳ್ತಾ ಇದ್ರೆ ನಾವು ನಾವೇ ಮಾತಾಡ್ತಾ ಇದ್ರೆ ಪ್ರಸಂಗ ಮುಂದೋಗ್ತದ ಪ್ರಸಂಗ ಮುಂದುವರಿಯುವುದಿಲ್ಲ ಹಾಗಾದ್ರೆ ಯಾರಲ್ಲಿ ಕೇಳೋಣ ಪ್ರಸಂಗ ಯಾರು ಹೌದಲ್ವಾ ನನ್ನ ಹತ್ರ ಹತ್ರನೇ ಕೇಳಿ ನೋಡು ಈ ರಾಜ್ಯದ ರಕ್ಷಣೆಯ ಹೊಣೆಯನ್ನು ಹೊತ್ತವನೇ ಕೀಚಕ ಇದು ಗೊತ್ತಿರೋ ವಿಷಯ
ಹಾಗಾಗಿ ಕೇಳುತ್ತ ಇದ್ದೇನಕ್ಕ. ಏನದಮ್ಮ ನಾನು ಈ ಕಡೆಗೆ ಬರೋದೇ ಸ್ವಲ್ಪ ಸಮಯ ಅಂತೇನಲ್ವೋ? ಹೌದು ಒಡೆಯ. ದೊರೆಯ ದಿಗ್ವಿಜಯವನ್ನ ಕೈಗೊಂಡಿರುವಂತ ನಾನು ಸ್ವಲ್ಪ ಸಮಯ ಈ ಕಡೆಗೆ ಬರಲಿಲ್ಲ. ನಿಮ್ಮ ಸೇವಕಿಯರೆಲ್ಲರೂ ನನಗೆ ಚಿರಪರಿಚಿತರೇ. ಆದರೆ ಇಂದು ಹೊಸ ಮುಖವನ್ನು ಕಾಣುತ್ತಾ ಇದ್ದೇನಲ್ಲಕ್ಕ, ನಿನ್ನ ಸೇವಕಿಯರ ನಡುವೆ ಕುಳಿತಿರುವ ತರುಣಿಯನ್ನು ನೋಡುವಾಗ ಏನು ಚೆಲು, ಎಂತಹ ಸುಂದರ, ಈ ಪ್ರಪಂಚದಲ್ಲಿ ಇಂತಹ ಸುಂದರವಾದ ತರುಣಿಯೊಬ್ಬಳನ್ನು ನಾನು ಕಂಡದ್ದಿಲ್ಲಕ್ಕ. ಅಕ್ಕ ಯಾರಕ್ಕ ಅವಳು, ಎಲ್ಲಿಂದ ಬಂದಿದ್ದಾಳಕ್ಕ, ಆಕೆ ವಿವರವನ್ನಲ್ಲೇ ಹೇಳಬಹುದಕ್ಕ? ಸೇರುವವಳಲ್ಲ ಆಕೆ ನಿನ್ನನ್ನು, ನೀನೀಗ ಮರುಳು ಮಾತಾಡುವುದು ಸರಿಯಲ್ಲ. ಆದ್ರಿಂದ ಆಕೆಯ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಕ್ಕೆ ಹೋಗ್ಬೇಡ ನೀನು. ಅಕ್ಕ ತಮ್ಮ ಐವರು ಪತಿಯಂದಿರು, ಪತಿಯಂದಿರು ಯಾರು? ಗಂಧರ್ವರು. ಗಂಧರ್ವರು, ಗಂಧರ್ವರು ಐವರು ಪತಿಯಂದಿರು. ಹೌದು. ಆರಾಧಡೇನು? ಇರಲಿ ಆಗಲಿ ಆರಾಧಡೆ ಏನು ಅಲ್ವಾ? ಅಕ್ಕ ತಮ್ಮ ನಿನ್ನ ಬಾಯಿ ನಿಂತ ಮಾತು ಬಂದ ಮೇಲೆ ಆರಾಧಡೆಯನ್ನು ಏಳಾದರೇನು ಎಂಟಾದರೇನು ಆ ವಿಷಯ ನಮಗೆ ಬೇಡ. ಹೋಗಿದೆಯ? ನಾವು ಬಂದದ್ದು ಇಲ್ಲಿಗೆ ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯುವುದಕ್ಕೆ ಅಲ್ವಾ? ಅಲ್ವಾ? ಹೌದು ಒಡೆಯ. ಬರೆಯ ದಿಗ್ವಿಜಯವನ್ನು ಕೈಗೊಂಡಿರುವಂತ ಈ ಕೀಚಗನು ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯಬೇಕೆಂಬ ಉದ್ದೇಶದಿಂದ ಬಂದದ್ದು. ಎಷ್ಟು ಸಮಯ ಇರಬೇಕು ಇಲ್ಲಿ ನಿಲ್ಲಬೇಕೆನ್ನುವುದಾಗಿ ಯೋಚನೆ ಮಾಡಿದ್ದ ನಾವು. ಎಷ್ಟು ಸಮಯ ನೀನು ಹೇಳಿದ್ದೀಯಲ್ಲ, ಒಂದು 6-7 ತಿಂಗಳು ನಿಂತು ಹೋಗು ಅಂತ ಮಾಡಿದ್ದಲ್ವಾ? ಹೌದಲ್ವಾ? ಆಮೇಲೆ ತಿರುಗಟ್ಟಕ್ಕೆ ಹೋಗು ಅಲ್ವಾ ಅಂತ ಹೇಳಿದ್ ನಾವು. ಅಕ್ಕ ತಮ್ಮ ನಾನು ಇತ್ತೀಚೆಗೆ ಬರದೆ ಕೆಲವು ಸಮಯವಾಯಿತು. ಹೌದು. ಆದ್ರಿಂದ ಒಂದು 6 ಇಲ್ಲಿದ್ದು ಹೋಗ್ಬೇಕಂತ ಹೇಳಿ ನಾನು ಬಂದಿದ್ದೇನಕ್ಕ. 6 ಎಲ್ಲಿರುವುದು? ಇಲ್ಲಿ 6 6 ಇಲ್ಲಿರುವುದಕ್ಕಾಗುವುದಿಲ್ಲ. ಈಗಲೇ ಹೋಗ್ಬೇಕು ನೀನು ಹೊರಡಿ. ಹೊಸ ಅನುಭವ ನನಗೆ. ಹೌದಾ? ಯಾವಾಗಲೂ ಇಲ್ಲಿಗೆ ಬಂದಾಗ ನಾನು ಹೊರಡಲನುವಾದಾಗ ಇಂದು ಹೋಗುವುದು ಬೇಡ ತಮ್ಮ, ನಾಳೆ ಹೋಗು.
ನಾಳೆ ಹೊರಡಲು ಅನುವಾದಾಗ ನಡೆದು ಹೋಗು. ಈಗ ಹೇಳುತ್ತಿದ್ದವಳು ಅದು ಆಗ ಅಲ್ವಾ? ಮತ್ತೆ ಇದು ಈಗ ಕಾಲವೇ ಬದಲಾಯ್ತು. ಕಾಲ ಬದಲಾಗ್ಲಿಲ್ಲ, ನಾನು ಸ್ವಲ್ಪ ಬದಲಾದ. ಹಾಗಾದ್ರೆ ಬೇಡ, ಒಂದು 3 ತಿಂಗಳು. ಎಷ್ಟು? 3 ತಿಂಗಳು? 3 ತಿಂಗಳು? 3 ತಿಂಗಳು ನಿಲ್ಲಕ್ಕಾಗುದಿಲ್ಲ. 3 ತಿಂಗಳಾಗುದಿಲ್ಲ. ಒಂದು 3 ತಿಂಗಳು ಆದ್ಮೇಲೆ ನಾವು ಹೊರಡ್ತೇವೆ ಇಲ್ಲಿಂದ. ಬೇಡ, 3 ತಿಂಗಳು ನಿಲ್ಲೋದಲ್ಲ. 3 ತಿಂಗಳು ಆದ್ಮೇಲೆ ಇಲ್ಲಿಂದ ಹೊರಡ್ತೇವೆ ನಾವು. ಹೌದು, 3 ತಿಂಗಳು ಅವಕಾಶ ಇಲ್ಲ. ಮತ್ತೆ ಈಗಲೇ ಹೋಗ್ಬೇಕು. ಈಗಲೇ ಹೊರಡುದ? ಹೌದು, ಈ ಕ್ಷಣದಲ್ಲಿ ಹೊರಡಬೇಕು. ಈ ಕ್ಷಣದಲ್ಲಿ ನಾನು ಹೋಗುವವನಲ್ಲ, ಹೋಗುವುದಿಲ್ಲ. ಹೇಗೂ ಬಂದಾಯ್ತು. ನಾವು ಇಲ್ಲಿ ಬಂದ ಮೇಲೆ ಈಗ ಹೋಗುದಂತ ಹೇಳಿದ್ರೆ ಈಗಲೇ ಹೊರಡುದಲ್ಲ, ಮತ್ತೆ ಒಂದು 14 ದಿವಸದ ಮಟ್ಟಿಗೆ ಇರ್ತೇವೆ. 14 ದಿವಸ ಇಲ್ಲೇ ಕೋಣೆ ಒಳಗಿರ್ತೇವೆ ನಾವು. ಹೌದಾ? ನಮಗೆ ಏನೂ ತೊಂದರೆ ಇಲ್ಲ, ಸಮಸ್ಯೆ ಇಲ್ಲ ಅಂತ ಆದ್ಮೇಲೆ ಆಮೇಲೆ ನಾವು ಹೊರಡ್ತೇವೆ. 14 ದಿವಸ ನಾವು ಹೊರಗೆ ಬರುವುದೇ ಬೇಡ. ಯಾರಿಗೂ ಮುಖ ತೋರಿಸುದು ಬೇಡ, ಒಳಗೆ ಕುತ್ಕೊಳ್ಳು. 14 ದಿವಸ ಯಾರನ್ನು ಬೇಕಾದ್ರೂ ಒಳಗೆ ಕೋಣೆಯಲ್ಲಿ ಕೂರಿಸಬಹುದು, ಆದ್ರೆ ನಿನ್ನಂತ ಅವನನ್ನು ಕೂರಿಸಬಾರದು. 14 ದಿವಸ ಬಿಡು, ಒಂದು ಗಳಿಗೆ ಇಲ್ಲಿ ನಿಲ್ಲುವುದಕ್ಕೆ ಅವಕಾಶ ಇಲ್ವಾ? ನಾನು ಹೋಗುದೇ ಹೋಗುದಿಲ್ವಾ? ನಾನು ಹೋಗುದಿಲ್ಲ. ನಾನು ನನಗೇನು ಮಾಡ್ಬೇಕಂತ ಗೊತ್ತುಂಟು. ನಾನು ಅಕ್ಕರಾಗಿರುವುದಿಂದಲೇ ಹೇಳು, ನಾನು ಹೋಗುವುದಿಲ್ಲ. ಹೋಗುದಿಲ್ಲ 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 ಅಲ್ವಾ? ಹೋಗುದಿಲ್ವಾ? ದಿಗ್ವಿಜಯನ್ನು ಕೈಗೊಂಡವರು ನಾವಲ್ವೇನು? ಹೌದು ಒಡೆಯ. ಎದುರಾಳಿಗಳ ಮಂಡೆಯನ್ನು ಮೆಟ್ಟಿ ಜಗಜಟ್ಟಿ ಕೀಚಕನೆಂದೆರಿಸಿಕೊಂಡವರಲ್ವೇನು? ಹೌದು ಒಡೆಯ. ಪರಿಸ್ಥಿತಿ ಏನಾಯ್ತು ಈಗ? ಏನಾಯ್ತು ಒಡೆಯ? ಹೋಯ್ತು. ಏನಾಯ್ತು ಒಡೆಯ? ಏನಾಯ್ತು ಒಡೆಯ? ಅದು ಎಲ್ಲಿಂದ ಬಂತು? ಏನಾಯ್ತು? ಏನು ಆಯ್ತು ಒಡೆಯ? ಅಕ್ಕ ನಮ್ಮನ್ನು ಕಂಠಕ್ಕೆ ಕೈ ಹಾಕಿ ತೋಡಿ ಬಿಟ್ಲಲ್ಲ. ಹೊಡಿ ಬತ್ತಿ ಸನ್ಮಾನ ಇಲ್ಲೇ ಆಯ್ತಲ್ಲ ಒಡೆಯ? ಎಲ್ಲ ಇಲ್ಲೇ ಆಯ್ತು. ಆದ್ರೆ ಏನು ಗೊತ್ತಾ? ಏನು ವಿಜಯ ಒಡೆಯ, ನನ್ನ ಅಕ್ಕಲ್ವೇನೆ ನಿಮ್ಮಕ್ಕ? ಬೇರೆ ಯಾರಾದ್ರೂ ಇಂತ ಒಂದು ಕಾರ್ಯವನ್ನು ಮಾಡಿದಿದ್ರೆ ಅವ್ರು ಜೀವ ತೆಗಿತಿದ್ರು. ನೀವು ಪ್ರಾಣವೇ ಹೋಗ್ತಾ ಇತ್ತು ಅಲ್ವಾ ಹಿರಿಯಕ್ಕ? ಹ್ಮ್. ಈಗ ಮರ್ಯಾದೆ ಹೋಯ್ತಲ್ಲ ನಮ್ದು. ಹೋಯ್ತಲ್ಲ. ಏನ್ ಮಾಡೋಣ? ಏನ್ ಮಾಡುವ? ಹಾ, ಅದೇನಾಗ್ಲಿ, ಈಗ ಇಲ್ಲಿ ಹೆಚ್ಚು ಕಾಲ ಉಳಿಯುದಲ್ಲ. ಬಾ. ಹಲವ ಹಂಬಲಿಸುತ್ತ ಬಂದ
ತನ್ನ ಮಂದಿರಕ್ಕೆ ಇದೆಲ್ಲ ಕಟ್ಕೊಳ್ಳುವುದು ಆ ವಸ್ತು ನನಗೆ ಬೇಕಿತ್ತ ವಿಜಯ
ಇದಕ್ಕೆಲ್ಲ ನೀನೇ ಕಾರಣ. ಅದೇ ಅಲ್ಲ ವಿಜಯ, ಓ ವಿಜಯ ಬೆಳಗಾಯ್ತೇನು ಇಷ್ಟು ಬೇಗ? ಎಲ್ಲಿ ಬೆಳೆದಾಗುತ್ತದೆ ಒಡೆಯ? ಆಗಲೇನು ಈಗ ಮಲಗಿದ್ದಷ್ಟೇ ಅಲ್ವಾ ನಾವು? ಕೋಳಿ ಕೂಗಿದ್ದೇನು? ಕೋಳಿ ಕೂಗ್ತಿತ್ತೋ ಏನೋ ಒಡೆಯ. ಏನಾಯ್ತು ಈ ನಿಮ್ಮ ದಿಗ್ವಿಜಯದ ಹಾವಳಿ ಒಳಗೆ? ಊರಲ್ಲಿ ಒಂದು ಕೋಳಿಯನ್ನೂ ನೀವು ಬಿಡ್ಲಿಲ್ಲ, ಜೀವ ಜೀವಂತ ತೆಗೆಲ್ಲ ಒಡೆಯ. ಇಡ ತನ್ನ ವಿಜಯ, ಸೂರ್ಯ ಆರಂಭದಲ್ಲಿ ನಾನು ಹೊರಡಬೇಕಾಗಿದೆ ಎಲ್ಲ ವಿಜಯ. ಸ್ವಲ್ಪ ಕಾಲ ವಿಶ್ರಾಂತಿಯನ್ನು ಪಡೆದುಕೊಳ್ಳುವ. ನಮ್ಮಂತವರ ಕಾರ್ಯ ಏನು ಗೊತ್ತಾ? ಏನು ಒಡೆಯ? ಮರ್ಯಾದೆ ಎಲ್ಲಿ ಹೋಗ್ತದೋ ಅಲ್ಲೇ ಮತ್ತೆ ಪಡೆದುಕೊಳ್ಳುವುದು. ಈಗ ಗೊತ್ತಾಯ್ತು ಒಡೆಯ. ಏನದು? ಈ ದೊಡ್ಡ ದೊಡ್ಡವರೆಲ್ಲ ಮಾಡುದು ಇದೇ ಅಲ್ವಾ? ಹೌದು. ಎಲ್ಲಿ ಮರ್ಯಾದೆ ಹೋಯ್ತೋ ಮತ್ತೆ ಅದೇ ಜಾಗದಲ್ಲಿ ನಾವು ದೊಡ್ಡ ಜನ ಅಂತ ಹೇಳುವುದು ಅಲ್ಲ? ಬೀಳ್ಲಿಕ್ಕೆ ಕೌಚ ಬಿದ್ರೆ ಮೀಸೆ ಮಣ್ಣಲ್ಲಿ ಎಲ್ಲ ಇರ್ತಾರೆ ಒಡೆಯ. ನಮ್ಮಂತ ಅವರ ವ್ಯವಹಾರ ಅದು. ಹಾಗಾದರೆ ಈಗ ಇಲ್ಲೇ ಇರುವುದಲ್ಲ, ಯಾಕೆ ಗೊತ್ತಾ? ನನ್ನ ಅತ್ತ ಹೇಳಿದ್ದೇನು ಹೋಗು ಅಲ್ವಾ? ಹೌದು, ಹೋಗ್ಲಿಕ್ಕೆ ಹೇಳಿದ್ದಾರೆ. ಬರಬೇಡ ಅಂತ ಹೇಳಿದ್ಲ? ಹೇಳಿಲ್ಲ. ಅದು ಹೇಳಿಲ್ಲ. ಇಲ್ವೇ ಇಲ್ಲ. ನನ್ನ ಅಕ್ಕನ ಮನಸ್ಥಿತಿ ನನ್ಗೆ ಗೊತ್ತಿಲ್ವೇನು? ನನ್ನ ಅಕ್ಕ ಶೀಘ್ರ ಕೋಪಿ ಆಗಿರಬಹುದು, ಆದ್ರೆ ದೀರ್ಘ ದ್ವೇಷಿ ಅಲ್ಲ. ಆದ್ರಿಂದ ನಾವು ಇಲ್ಲಿ ಇರುವುದಲ್ಲ. ಬೇಡ
ಯಾಕೆ ಗೊತ್ತಾ? ಪ್ರಥಮ ನೋಟದಲ್ಲಿಯೇ ನಿನ್ನ ಮನಸ್ಸನ್ನ ಸೂರೆಗೊಂಡವಳು ನಾನು. ನನ್ನ ಅಂತಃಪುರವನ್ನು ನನ್ನ ಅರಮನೆಯನ್ನು ಸೇರಿದ್ರು ನನ್ನ ಅಕ್ಕನ ಅಂತಃಪುರದಲ್ಲಿ ನೋಡಿದ ನಿನ್ನ ರೂಪವನ್ನು ಮರೆಯುವುದಕ್ಕೆ ಸಾಧ್ಯವಾಯಿತು. ಆದ್ದರಿಂದಾಗಿ ಮತ್ತೆ ತಿರುಗಿ ನಿನ್ನೆಡೆಗೆ ಬಂದು ನಿಲ್ಲು ನಿಲ್ಲು ಎನ್ನುವುದಾಗಿ ಹೇಳಿದ ಸೀರೆಯನ್ನು ಮನಸ್ಸು ಒಲುಪಿದೆ. ಮರೆಯುವುದಕ್ಕಾಗದೆ ಈ ಕಡೆಗೆ ಬಂದೆ. ಸೋತು ಬಂದವರೊಡನೆ ಎರಡು ಮಾತನ್ನು ಆಡದೆ ಆ ಕಡೆಗೆ ಮುಖ ಮಾಡಿಕೊಂಡು ಹೋಗುತ್ತಾ ಇದ್ದೀಯಲ್ಲ, ಇದು ಸರಿಯೇನು? ಇದು ಸರಿಯೇನು ಸೈರೇಂದ್ರೇ? ಯಾಕೆ ಯಾಕೆ ನಾನು ನಗಿಯುತ್ತ ಮಾತಾಡಾಕೆ ನಿನ್ನೊಡನೆ ನಿಂತು Thank you.
ನೆನಪಿಟ್ಟುಕೋ. ನಿನ್ನ ಅಕ್ಕನ ಮನೆಯ ಊಳಿಗದ ಆಳು ನಾನಾಗಿದ್ದಿರಬಹುದು.
ಆದರೆ ನಾನೋರ್ವಳು ನಿರ್ಗತಿಗಳು, ನನಗೆ ಯಾವ ಸಹಾಯವೂ ಯಾರ ಸಹಾಯವೂ ಇಲ್ಲ, ನಾನೋರ್ವಳು ಅಬಲ ಎನ್ನುವುದಾಗಿ ಗ್ರಹಿಸಬೇಡ. ಮತ್ತೆ ನನಗೆ ಐವರು ಗಂಡಂದಿರಿದ್ದಾರೆ, ಐವರು ಗಂಧರ್ವ ಪತಿಗಳು, ಐವರಿಹರು ಎನಗೆ. ನನ್ನ ಚಲನ ವಲನಗಳನ್ನ ಸೂಕ್ಷ್ಮವಾಗಿಯೇ ಗಮನಿಸುತ್ತಾ ಇದ್ದಾರೆ. ಎಲ್ಲಿಯಾದರೂ ನನಗೆ ತೊಡಕು ಉಂಟಾಯಿತು ಅಂತ ಹೇಳಿಯಾದ್ರೆ ಅವರ ಕೈಗಳಲ್ಲಿ ಹರಿತವಾದಂತಹ ಆಯುಧಗಳು ಉಂಟು. ಹೌದೇ, ಅವರ ಆಯುಧಕ್ಕೆ ಪ್ರಾಣವನ್ನು ತೆರಬೇಡ. ಗಂಧರ್ವರಲ್ಲ, 500 ಜನ ಬಂದರು, ಹೆದರು ಅವನಲ್ಲ. ಗಂಧರ್ವರು ಗಂಡಂದಿರ, ಅವರು ನಿನ್ನ ರಕ್ಷಿಸುತ್ತಾರಾ? ಖಂಡಿತವಾಗಿಯಾ? ಹಾಗಾದ್ರೆ ನೋಡಿ.
ರಾತ್ರಿ ನಿನ್ನ ಮುಖ ಎನ್ನುವುದು ಇವತ್ತು ಕಂದಿ ಹೋಗಿದೆ. ಅಮ್ಮ ಏನಾಯ್ತು ಏನಾಯ್ತು? ಗೊತ್ತಾಯ್ತು, ಆ ಮಾನಿನಿಯನ್ನು ಕೆಣಕುವುದಕ್ಕೆ ಹೋಗಿಯನು. ಆ ಮಾನಿನಿಯನ್ನು ಕೆಣಕುವುದಕ್ಕೆ ಹೋದದ್ದೇ ಹೋಗುವಂತಾದ್ರೆ ಇದರಿಂದ ಏನಾಗ್ತದೆ ಗೊತ್ತೇನು? ಕುಲವ ಕೇಳಿದೀನಿ ಸಂಪಾದಿಸಿದ್ದಾರೆ. ಅದಲ್ಲದೆ ನೀನು ಕೂಡ ಅದೆಷ್ಟೋ ಕೀರ್ತಿಯನ್ನು ಸಂಪಾದಿಸಿದ್ದೀಯ. ತಮ್ಮ, ಮಾನಿನಿಯನ್ನು ಕೆಣಕುವುದಕ್ಕೆ ಹೋದದ್ದೇ ಹೌದು ಅಂತಾದ್ರೆ ನೀನು ಗಳಿಸಿದಂತಹ ಕೀರ್ತಿ ಇವೆಲ್ಲವೂ ವ್ಯರ್ಥವಾಗ್ತದೆ. ತಮ್ಮ ತಮ್ಮ, ಇದು ಸರಿಯಲ್ಲ. ಆ ಮಾನಿನಿಯನ್ನು ಕೆಣಕುವುದಕ್ಕೆ ಹೋದದ್ದೇ ಇದು ಖಂಡಿತವಾಗಿಯೂ ಸರಿಯಲ್ಲ. ಬಿಟ್ಟು ಬಿಡು ತಮ್ಮ, ಸರಿಯಲ್ಲ. ಸೋತು ಹೋದೆ ಅಕ್ಕ. ಏನು? ಆಕೆಯನ್ನು ಮರಳಿಸುವುದಕ್ಕಾಗದಿರುವಂತ ಸ್ಥಿತಿಯಲ್ಲಿ ನಾನಿದ್ದೇನಕ್ಕ. ಆಕೆ ಯಾರು ಗೊತ್ತಾ? ಅಂದು ನಿನ್ನ ಗಿಡಭಾಗದಲ್ಲಿ ಕುಳಿತಿರುವಂತ ಸೈರೆಯಲ್ಲಿ ಆಕೆಯನ್ನು ಕಂಡು ಮನಸ್ಸು ಎನ್ನುವುದು ಚಂಚಲವಾಗಿ ಹೋಯಿತು. ಆಕೆಯನ್ನು ಮರುವುದಕ್ಕೆ ಅಸಾಧ್ಯವಾದಂತಹ ಸ್ಥಿತಿಯನ್ನು ತಂದುಕೊಂಡಿದ್ದೇನಕ್ಕ. ಅಕ್ಕ, ನಾನು ಹೇಳುತ್ತಿರುವುದೇನು ಗೊತ್ತೇ? ಹೇಗಾದರೂ ಆ ಸೈರೆಯಲ್ಲಿ ನನ್ನಡಿಗೆ ಹಾಗೆ ಮಾಡಕ್ಕ. ಇದರಿಂದ ಏನಾಗ್ತದೆ? ಕೆಳಬೇಡ
ಹೋಗ್ತಾರ್ರಿ ತಮ್ಮ. ತಮ್ಮ ಅಷ್ಟೇ ಅಲ್ಲ, ದಾರಿಯಲ್ಲಿ ಹೋಗುವಂತಹ ಮಾರಿಯನ್ನು ಯಾರನ್ನು ಮನೆಗೆ ಕರೆದುಕೊಂಡು ಬರ್ತಾರೇನೋ. ನಾರಿಯನ್ನು ಕರೆದುಕೊಂಡು ಬರುವುದಿಲ್ಲ, ದಾರಿಯಲ್ಲಿ ಪೂಜೆಯನ್ನು ಸಲ್ಲಿಸಿ ಬಿಡ್ತಾರೆ. ಆದರೆ ನಾರಿಯನ್ನು ಕರಕೊಂಡು ಬರಬಹುದಲ್ಲ ತಮ್ಮ. ಆಕೆ ಸಾಮಾನ್ಯದವಳೇ, ಅದು ಅವಳಿಗೆ ಕೂಡ ಮದುವೆಯಾಗಿದೆ. ಗಂಧರ್ವ ಕನ್ಯೆ, 5 ಗಂಧರ್ವರು ಪತಿಗಳು ಬಲಾಢ್ಯರಿದ್ದಾರೆ. ಆಕೆ ವಿಷಯ ನಿನಗೆ ಬೇಡ ತಮ್ಮ. ಗೊತ್ತಾಯ್ತು ಗೊತ್ತಾಯ್ತು, ನೀನು ಇಷ್ಟು ಮುಂದುವರಿಯುವುದಕ್ಕೆ ಕಾರಣ, ಇಷ್ಟು ತಪ್ಪುದಾರಿ ತುಳಿಯುವುದಕ್ಕೆ ಕಾರಣ ನಾನಲ್ವೇ. ನೀನೇ ಇದಕ್ಕೆಲ್ಲ ಕಾರಣ ಅಲ್ವಾ? ಇಷ್ಟು ಹೊತ್ತಿಗಾಗಲೇ ಇಲ್ಲಿ ಕರೆದುಕೊಂಡು ಬಾ. ಇಷ್ಟು ಹೊತ್ತಿಗಾಗಲೇ ನಿನಗೆ ಮದುವೆ ಮಾಡಿಸಬೇಕಿತ್ತು ನಾನು ತಮ್ಮ. ಆಕೆಯ ವಿಚಾರವನ್ನು ಇಲ್ಲಿಗೆ ಬಿಟ್ಟು ಬಿಡು. ಆಕೆಗಿಂತ 100 ಮಾಡಿ ಚೆಲುವೆಯನ್ನು ಹುಡುಕಿ ನಾನು ನಿನಗೆ ಮದುವೆ ಮಾಡಿಸ್ತೇನಂತೆ. ಆಗ್ಬಹುದೇನೋ? ಆಕೆ ವಿಚಾರ ಬಿಟ್ಟು ಬಿಡಿ.
ಪ್ರಾಣವನ್ನು ಕಳೆದುಕೊಳ್ಳುವುದಕ್ಕಲ್ಲದೆ ಬದುಕುವುದಕ್ಕಿಲ್ಲ. ತಮ್ಮ, ಅಂತಹ ಮಾತುಗಳನ್ನು ಆಡಬೇಡುವವ. ಎಷ್ಟು ಹೇಳಿದರೂ ಕೇಳುವವನಲ್ಲ ನೀನು. ಆ ವಿಷಯದಲ್ಲಿ ಕೇಳುವವನಲ್ಲ. ಆಕೆಯೇ ಬೇಕೆಂದು ಮಠ ಮಾಡ್ತಿದ್ದೀಯ. ನಾನು ಉಳಿಯುವುದಿದ್ರೆ ಆಕೆಯನ್ನು ಸೇರಿದ್ರೆ ಮಾತ್ರ. ತಮ್ಮ ತಮ್ಮ, ನನಗೀಗ ಆಕೆ ಬೇಕು ತಾನೆ. ನಾಳೆಯ ದಿವಸ ನಿನ್ನಲ್ಲಿಗೆ ಆಕೆಯನ್ನು ನಾನು ಕಳುಹಿಸ್ತೇನಂತೆ. ಹೋಗೀಗ ನಿನ್ನ ಮನೆಗೆ. ಅಕ್ಕ, ಏನು ನೀನು ಹೊಕ್ಕಳು ಹೆಣ್ಣು? ಹೌದು. ನೀರಿನಲ್ಲಿ ಮೀನಿನ ಹೆಜ್ಜೆಯನ್ನಾದರೂ ಗುರುತಿಸಬಹುದು. ಹೆಣ್ಣೊಬ್ಬಳ ಮನಸ್ಥಿತಿಯನ್ನು ಅರಿಯುವುದಕ್ಕೆ ಸಾಧ್ಯವಿಲ್ಲ ಎನ್ನುವುದಾಗಿ ಕೆಲವರಾಡಿದ ಮಾತು. ನೀನು ಆಕೆಯನ್ನು ಕರಗೊಂಡು ಬಂದು ಮದುವೆಯನ್ನು ಮಾಡಿಸ್ತೇನೆ ಎನ್ನುವುದಾಗಿ ಬಾಯಿ ಮಾತಿಂದ ಹೇಳಿದ್ರೆ ನಾನು ನಂಬುವನಲ್ಲ. ಮತ್ತೆ ಒಂದು ವೇಳೆ ಹೌದಂತಾದರೆ ವಿಶ್ವಾಸವಿಲ್ಲವೇನು ನಿನಗೆ? ಈ ವಿಷಯದಲ್ಲಿ ವಿಶ್ವಾಸ ಇಲ್ಲ. ವಿಶ್ವಾಸವಿಲ್ಲ? ನಾಳೆ ದಿವಸ ಕಳಿಸಿಕೊಡ್ತೇನೆ ಎಂದ್ರು ನನ್ನ ಮೇಲೆ ವಿಶ್ವಾಸ ಇಲ್ಲ ತಾನೆ? ಮಾತು ಕೊಡ್ಬೇಕಾ? ನೆಂದು ಕನಸಲ್ಲೂ ನಾನು ಎನಿಸಿದವಳಲ್ಲ. ಈತ ಏನು ಮದುವೆಯಾದಂತ ಹೆಣ್ಣನ್ನು ಬಯಸ್ತಾ ಇದ್ದಾನೆ? ಅಯ್ಯೋ ದೇವ್ರಿ, ಏನು ಮಾಡುವುದೀಗ? ಸೈರೇಂದ್ರಿ ಆವತ್ತು ನನ್ನ ಬಳಿ ಬಂದಾಗ ನಾನೇ ಆಕೆಗೆ ಮಾತು ಕೊಟ್ಟವಳಿದ್ದೇನೆ. ಮಗಳ ಹಾಗೆ ನಿನ್ನನ್ನು ಸಲಹುತ್ತೇನೆ ಎನ್ನುವ ಹಾಗೆ ಈ ಕಡೆಯಲ್ಲಿ ಈತನಿಗೂ ಮಾತು ಕೊಟ್ಟಿದ್ದೇನೆ. ನಾಳೆಯ ದಿವಸ ಕಳುಹಿಸ್ತೇನೆ ಎನ್ನುವ ಹಾಗೆ ನುಂಗಿದ್ರೆ ಗಂಟಲು ಸುಡ್ತದೆ, ಉಗುಳಿದ್ರೆ ತುಪ್ಪ ಹಾಳಾಗ್ತದೆ. ಏನು ಮಾಡುವುದು? ನನ್ನ ಪರಿಸ್ಥಿತಿ ಇಲ್ಲಿಯವರೆಗೆ ಬಂತಲ್ಲ. ತಮ್ಮನಿಗೋಸ್ಕರ ನಾನು ಹೀಗೆ ಮಾಡಲೇಬೇಕು. ಯಾಕೆ ಗೊತ್ತಾ? ವಿರಾಟ ನಗರದ ಆಧಾರ ಸ್ತಂಭ ಈತ. ಈತ ಇದ್ದದ್ದೇ ಹೌದು ಅಂತಾದರೆ ನಾನು ಮಹಾರಾಣಿಯಾಗಿರ್ಬೋದು. ನನ್ನ ಪಟ್ಟ ಗಟ್ಟಿ ಉಳಿಯಬೇಕಂತಾದ್ರೆ ಈತ ಹೇಳಿದ್ದನ್ನು ನಾನು ಕೇಳಲೇಬೇಕು ತಾನೆ. ಮನಸ್ಸನ್ನು ಗಟ್ಟಿ ಮಾಡಿಕೊಂಡಿದ್ದೇನೆ. ಸೈರೇಂದ್ರಿಯನ್ನು ಕರೆಯುತ್ತೇನಂತೆ. ಸೈರೇಂದ್ರಿ, ಒನಿಗೆ ಸೈರೇಂದ್ರಿಗೆ ಅನುಜನ ಮಾಡಲಿ, ಒನಿಗೆ ಸೈರೇಂದ್ರಿಗೆ ಅನುಜನ ಮಾಡಲಿ, ವಿನಯದಿ ಮಧುವ ಕೆಲಸವಾಗ್ಬೇಕಿತ್ತು ಮಗಳೇ. ಅಮ್ಮ, ಏನು? ನೀವು ಮಹಾರಾಣಿ, ಆಜ್ಞೆಯನ್ನ ಮಾಡಬೇಕಾದಂತಹ ಸ್ಥಾನದಲ್ಲಿ ಉಳ್ಳವರು. ನಾನು ನಿಮ್ಮ ಕೆಲಸದ ಆಳು.
ಯಾವ ಕೆಲಸವನ್ನ ಮಾಡಬೇಕು ತಾಯಿ ಹೇಳಿ, ಶಿರಸ ವಹಿಸಿ ಮಾಡುತ್ತೇನೆ. ಮಗಳೇ, ನನಗೆ ಮೈಯೆಲ್ಲ ಆಯಾಸವಾಗಿದೆ. ಹೌದೇ? ಹೌದು ಮಗಳೇ. ತಲೆಯು ಭಾರವಾದ ಹಾಗೆ ಕಾಣಿಸುತ್ತಾ ಇದೆ. ಹೌದು ಮಗಳೇ. ಒಂದಿಷ್ಟು ಮದ್ದು ಸೇವಿಸಿದರೆ ಆಯಿತು. ಅಲ್ವೇ, ಅರಮನೆಯಲ್ಲಿ ಮಧು ಇಲ್ಲವಂತೆ. ಇಲ್ಲ ಮಗಳೇ. ಹಾಗಾದ್ರೆ ಮಧು ಎಲ್ಲಿದೆ? ಮಧು ಒಂದು ಕಡೆಯಲ್ಲಿದೆ ಮಗಳೇ. ಒಂದು ಕಡೆಯಲ್ಲಿ ಮಧು ಇದೆ? ನನಗೆ ಅಲ್ಲಿಲ್ಲ, ನೀನೇ ತರಬೇಕು. ನಾನು ಎಲ್ಲಿ ಗೊತ್ತಾ ಮಗಳೇ? ಎಲ್ಲಿದೆ? ನನ್ನ ತಮ್ಮ ಕೀಚಕನ ಮಂದಿರದಲ್ಲಿ ಮಧು ಉಂಟು. ತರ್ತೀಯನೇ ಮಗಳೇ? ಕೀಚಕನ ಮನೆಗೆ ಮಧು ತರ್ತೀನಿ. ಅಮ್ಮಗೆ ನಾನು ಮರೆಮಾಚಿದ್ದೆ. ಯಾವ ಮಾತು? ಅಲ್ಲ, ಗುಟ್ಟು ಮಾಡಿಕೊಂಡಿದ್ದೆ. ಏನದು? ಮತ್ತೇನು ಅಲ್ಲ. ಏನು? ನಿಮ್ಮಲ್ಲಿ ನಾನು ಬಂದು ಕಳೆದ ದಿವಸಗಳು ಹೆಚ್ಚು, ಹೌದು, ಉಳಿದ ದಿವಸಗಳು ಕಡಿಮೆ. ಈ ಅಲ್ಪ ಅವಧಿಯಲ್ಲಿ ನಿಮ್ಮ ತಮ್ಮನ ಬಗೆಗೆ ನಾನು ಹೇಳಿ ಅಣ್ಣನಿಗೂ ತಮ್ಮನಿಗೂ ವಿರಸವನ್ನು ಯಾಕೆ ತರುವುದು ಎನ್ನುವ ಒಂದೇ ಒಂದು ಕಾರಣದಿಂದ ನಿಮ್ಮ ತಮ್ಮನ ಬಗೆಗೆ ನಾನು ಈ ಮಾತುಗಳನ್ನು ಆಡಲಿಲ್ಲ ತಾಯಿ, ಆಡಲಿಲ್ಲ. ಏನು ಮಾಡಿದ್ದಾನೆ ನನ್ನ ತಮ್ಮ? ಏನೆಂದು ಹೇಳಲಿ ತಾಯಿ, ಏನೆಂದು ಹೇಳಲಿ? ಹೇಳೇ ಎರಡೇ, ನೀವೆಷ್ಟು ಒಳ್ಳೆಯವರು, ನಿಮ್ಮ ತಮ್ಮ ಅಷ್ಟೇ ಕೆಟ್ಟವ. ಕೆಟ್ಟವ, ಕೆಟ್ಟವ ತಾಯಿ, ಕೆಟ್ಟವ. ಇರಲಿ ಬಿಡು. ನನಗೆ ಕೊಡುವಂತಹ ಕೊಟ್ಟಿರುವಂತಹ ಉಪಟಳಗಳು ಒಂದೇ ಎರಡೇ. ಏನು? ಅಲ್ಲಲ್ಲಿ 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 ಸಿಕ್ಕಲ್ಲಿ ನನ್ನನ್ನು ಅಡ್ಡಯಿಸುತ್ತಾನೆ, ತಡೆಯದು ನಿಲ್ಲಿಸುತ್ತಾನೆ. ಅದು ಅವನ ದಾರಿ, ಅವನು ಹೋದದ್ದೇ ದಾರಿ ಆತನಿಗೆ. ಇರಬಹುದು ತಾಯಿ, ಅಬಲೆಯಾದಂತಹ ನನ್ನನ್ನು ಕಂಡಾಕ್ಷಣ ಪ್ರೇಮದ ಮಾತುಗಳನ್ನು ಆಡುತ್ತಾನೆ ತಾಯಿ, ಆಡುತ್ತಾನೆ. ಮಾತಾಡಲಿ ಬಿಡು, ನೀನು ಹೆಣ್ಣಲ್ವಾ. ಆದರೆ ಕಾಮ ಪ್ರಚೋದಿತವಾದಂತಹ ವಿಷಯಗಳನ್ನು ನನ್ನಲ್ಲಿ ಹೇಳುತ್ತಾನೆ ತಾಯಿ. ಹೇಳಲಿ ಬಿಡು. ಆದರೆ ಏನು? ಆತನ ಮಾತಿಗೆ ವಶವಾಗುವವಳಲ್ಲ ನಾನು ಎನ್ನುವುದಾಗಿ ಎಷ್ಟು ಹೇಳಿದರೂ ಕೇಳದೆ ಮತ್ತೆ 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 ಆತ ಪ್ರಯತ್ನವನ್ನು ಮಾಡುತ್ತಾ ಇದ್ದಾನೆ ತಾಯಿ, ಮಾಡುತ್ತಾ ಇದ್ದಾನೆ. ಮಾಡಲಿ. ಅಂತಹ ನಿಮ್ಮ ತಮ್ಮನ ಮನೆಗೆ ಮಧುವನ್ನು ತರುವುದಕ್ಕೆಂದು ನಾನು ಹೋದದ್ದೆಯಾದ್ರೆ ಪರಿಣಾಮ ಏನಾದೀತು ಅಂತಾದ್ರೂ ಯೋಚನೆ ಮಾಡಿದ್ದೀರಾ ತಾಯಿ? ಏನಾಗ್ತದೆ? ಏನೂ ಆಗಬಹುದು ತಾಯಿ, ಏನೂ ಆಗಬಹುದು. ಏನೂ ಆಗಬಹುದು? ಮತ್ತೇನು ಅಲ್ಲ. ನಾನೋರ್ವಳೆ ಇರುವಂತಹ ಹೊತ್ತಿನಲ್ಲ ನನ್ನ ಮೈಗೆ ಕೈಯ ನಿಕ್ಕುವುದಕ್ಕೆ ಬರುತ್ತಾನೆ ಎನ್ನುವುದು ಸತ್ಯ, ಸತ್ಯ, ಸತ್ಯ. ಬರ್ತಾನ? ಹೋಗುವುದಿಲ್ವಾ ನೀನು? ಆದರೆ ಏನು? ಹಾಗೊಂದು ವೇಳೆ ಆತ ಕೈಯ ನಿಕ್ಕಿದ್ದು ಹೌದು ಅಂತ ಹೇಳಿ ಆದ್ರೆ ಮೊದಲೇ ನಿಮಗೆ ತಿಳಿಸಿದ್ದೆ ತಾಯಿ, ಐವರು ಗಂಡಂದಿರಿದ್ದಾರೆ ಎನ್ನುವುದಾಗಿ. ನನ್ನ ಗಂಡಂದಿರಿಗೆ ತಿಳಿದದ್ದೆಯಾದ್ರೆ ನಿಮ್ಮ ತಮ್ಮನ ಪ್ರಾಣಕ್ಕೆ ಸಂಚಕಾರ ಬರ್ತದೆ ತಾಯಿ, ಸಂಚಕಾರ ಬರ್ತದೆ. ಹೋಗುದಿಲ್ವಾ?
ಯಜ್ಞದ ಆಳು ನೀನು. ನಾನ್ಯಾರು? ಮತ್ಸ್ಯನಗರದ ಮಹಾರಾಣಿ ನಾನು. ನನ್ನ ಕೆಲಸದವಳು ನೀನು. ನೀನು ನಾನು ಹೇಳಿದ್ದನ್ನು ನೀನು ಕೇಳಬೇಕು ವಿನಃ ನೀನು ಹೇಳಿದ್ದನ್ನು ನಾನು ಕೇಳುವುದಲ್ಲವೇ. ಏನು ನೀನು ತರುವುದಿಲ್ವಾ? ಅದು ನನ್ನ ಬಳಿ ತರುವುದಿಲ್ಲ ಅಂತ ಹೇಳುದ? ಏನು ನಿನ್ನ ಐವರು ಗಂಡಂದಿರು ಬಂದು ನನ್ನ ತಮ್ಮನನ್ನು ಕೊಲ್ತಾರಾ? ಕೊಲ್ಲಲಿ ಬಿಡು, ಕೊಲ್ಲಲಿ, ಸಾಯುವುದು ನನ್ನ ತಮ್ಮಲು. ನಿನಗೇನೆ ತಲೆ ಬಿಸಿ, ನಿನಗೇನೆ ತಲೆ ಬಿಸಿ, ನಿನಗ್ಯಾಕೆ ತಲೆ ಬಿಸಿ? ಅಪವಾದ ಒಂದು ನನ್ನ ತಲೆಗೆ ಸುತ್ತಿಕೊಳ್ತದೆ. ಅಪವಾದ ಬರಲಿ ಬಿಡು, ನಿನಗೇನಾಗ್ತದೆ? ಎಷ್ಟೆಂದರೂ ನನ್ನಿಂದ ಸತ್ತ ಎನ್ನುವಂತಹ ಒಂದು ಅಪವಾದವನ್ನು ನಾನು ಹೊತ್ತುಕೊಳ್ಳಬೇಕು ತಾಯಿ. ಬರಲಿ ಬಿಡು, ನೀನೀಗ ಹೋಗಿ ಮದುವನ್ನು ತರ್ತೀಯ ಇಲ್ವಾ? ಇದೊಂದು ಕೆಲಸ ಆಗುವುದಿಲ್ಲ. ನಿಮ್ಮ ಯಾವುದೇ ಕೆಲಸವನ್ನು ನಾನು ಆಗೋದಿಲ್ಲ ಅಂತ ಹೇಳಿದ್ದೆ. ಹೋಗಿ ಆಗೋದಿಲ್ಲ ಮದುವನ್ನು ಸಾರೆ. ಆದ್ರೆ ಕಾಲದ ವಶವನ್ನ
ಸಂದರ್ಭದಲ್ಲಿ ನನ್ನ ಕೊರಳಿಗೆ ಕೈಯದಿಕ್ಕಿ ದೂಡಿ ಬಿಟ್ಟಳಲ್ಲ, ದೂಡಿ ಬಿಟ್ಟಳಲ್ಲ. ಅಯ್ಯೋ ನನ್ನ ಪರಿಸ್ಥಿತಿಯೇ, ಅಯ್ಯೋ ನನ್ನ ಸ್ಥಿತಿಯೇ. ನಿಕ್ಕಳಿಂದಲೂ ದೂಡಿಸಲ್ಪಡುವಂತಹ ಸ್ಥಿತಿಗೆ ನಾನು ಬಂದು ಮುಟ್ಟಿದೆನಲ್ಲ, ಬಂದು ಮುಟ್ಟಿದೆನಲ್ಲ. ಭಗವಂತ ಭಗವಂತ, ನಿನಗಿದು ಪ್ರಿಯವಾಗಿ ಹೋಯಿತೆ, ನಿನಗಿದು ಪ್ರಿಯವಾಗಿ ಹೋಯಿತೆ. ಅದೊಂದು ಕಾಲದಲ್ಲಿ ರಾಜಸೂಯ ಅಧ್ವರ್ಯದಲ್ಲಿ ಚಲೋ ಪುರಣಾಸಿಗಳನ್ನೆಲ್ಲ ಬಂಗಾರದ ಪಾತ್ರೆಯಲ್ಲಿ ಎತ್ತಿಕೊಟ್ಟಂತಹ ಕೈಗಳು ದೇವ ಕೈಗಳಿದು. ವನವಾಸಕ್ಕೆ ತೆರಳಿದಂತಹ ಹೊತ್ತಿನಲ್ಲಿ ಭಗವಾನ್ ಸೂರ್ಯನಾರಾಯಣ ದೇವರಿದ್ದಂತಹ ಅಕ್ಷಯ ಪಾತ್ರೆಯನ್ನು ಹಿಡಿದ ಕೈಯಪ್ಪ ಇದು, ಹಿಡಿದ ಕೈ ಇದು. ಇಂದು ನನ್ನ ಕೈಗೆ ಸ್ವರ್ಣ ಪಾತ್ರೆಯನ್ನು ಕಟ್ಟಿದ್ದಾಳೆ ಅರಸಿ. ಆದರೆ ಅದು ಕೇವಲ ಕೇವಲ ಸ್ವರ್ಣ ಪಾತ್ರೆಯಲ್ಲ, ಹೆಣ್ಣವನ್ನು ಹೊರುವಂತಹ ಮಡಿಕೆ, ಹೆಂಡದ ಮಡಿಕೆ. ಹೆಂಡದ ಮಡಿಕೆಯನ್ನ ಹೊರುವ ಪರಿಸ್ಥಿತಿಯು ಮತ್ತೆ, ಹೊರುವ ಪರಿಸ್ಥಿತಿಯು ಮತ್ತೆ ನನಗೆ. ಕೃಷ್ಣ 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 ಕೃಷ್ಣ, ನಿನಗೂ ಇದು ಪ್ರಿಯವಾಗಿ ಹೋಯಿತೆ, ನಿನಗೂ ಇದು ಪ್ರಿಯವಾಯಿತೆ. ದೇವ ದೇವ ದೇವ, ಯಾಕೆ ನನ್ನಿಂದ ಇಂತಹ ಕಾರ್ಯವನ್ನು ಮಾಡಿಸುತ್ತಾ ಇರಿ? ಅದು ಚಂದ್ರವಂಶದ ಹಿರಿಯ ಸೊಸೆಯಾದಂತಹ ನಾನು ತುಂಬಿದ ಸಭೆಗೆ ನನ್ನನ್ನು ಮುಡಿಯಿಂದ ಹೇಳಿ ಎಳೆತಂದ್ರು ಎಳೆತಂದ್ರು. ರಕ್ಷಿಸುವವರು ಯಾರು ಇರಲಿಲ್ಲ, ಪ್ರಶ್ನಿಸುವವರು ಯಾರು ಇರಲಿಲ್ಲ, ಪ್ರಶ್ನಿಸುವವರು ಯಾರು ಇರಲಿಲ್ಲ. ಸತ್ತ ಹೆಣಕ್ಕಾದರೂ ಒಂದು ಮಾನ ಮುಚ್ಚುವುದಕ್ಕೊಂದು ತುಂಡು ಬಟ್ಟೆಯನ್ನಾದರೂ ಹಾಕ್ತಾರೆ. ಜೀವಂತ ಇರುವ ಮಾನಿನಿಯ ವಸ್ತ್ರವನ್ನು ಯಾರು ಹೇಳ ಮಾಡುವುದಕ್ಕೆ ನೋಡುವುದಿಲ್ಲ, ನೋಡುವುದಿಲ್ಲ. ಆದರೆ ಲೋಕ ಲೋಕೋತ್ತರ ವೀರನಾಗಿ ಬೆರೆದಿರುವಂತಹ ನನ್ನ ಕಣ್ಣಂದಿರ ಇದಿರಿನಲ್ಲಿಯೇ ನನ್ನ ಸೀರೆಯ ಸರಗಿಗೆ ಕೈಯದಿಕ್ಕಿ ಮಾನ ಹರಣಕ್ಕೆ ಮುಂದಾದಂತಹ ಹೊತ್ತಿನಲ್ಲಿ ಅನ್ಯತೋ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಎನ್ನುವುದಾಗಿ ನಿನ್ನ ಕರುಣೆಯನ್ನು ಬೇಡಿದವಳು ತಾಯಿ, ನಿನ್ನ ನಿನ್ನ ಮೊರೆ ಹೊಕ್ಕವಳು ನಾನು ದೇವ, ನಿನ್ನ ಮೊರೆ ಹೊಕ್ಕವಳು. ಅಕ್ಷಯಾಂಬರವನ್ನು ಕೊಡುವುದರ ಮುಖೇನವಾಗಿ ನನ್ನ ಪ್ರಾಣಕ್ಕಿಂತ ಮಿಗಿಲಾಗಿರುವಂತಹ ನನ್ನ ಮಾನವನ್ನು ಅಂದು ಕಾಯ್ದೆ ತಂದೆಯ, ಅಂದು ನನ್ನ ಮಾನವನ್ನು ಕಾಯ್ದೆ. ಇಂದು ಇಂದು ಮಧುವನ್ನು ತರುವುದಕ್ಕೆಂದು ದುರ್ಬಲ ಅದೃಷ್ಟನಾಗಿರುವಂತಹ ಕೀಚಕನ ಮನೆಗೆ ಹೋಗುತ್ತಾ ಇದ್ದೇನೆ. ನನ್ನ ಮಾನ ಹೋಗುತ್ತದೆ ಎನ್ನುವುದಾಗಿ ನಿನ್ನನ್ನು ಗಟ್ಟಿಯಾಗಿ ಕೂಗುವ ಹಾಗೂ ಇಲ್ಲದ ಪರಿಸ್ಥಿತಿ ನನ್ನದು ದೇವ. ನೀನಲ್ಲದೆ ಬೇರೆ ಯಾರೂ ನನ್ನನ್ನು ರಕ್ಷಿಸುವವರಿಲ್ಲ, ಬೇರೆ ಯಾರು ನನ್ನನ್ನು ರಕ್ಷಿಸುವವರಿಲ್ಲ. ದೇವ ಕೃಷ್ಣ ಮಾಧವ ಗೋವಿಂದ ರಕ್ಷಿಸು, ದೇವ ರಕ್ಷಿಸು. ರಕ್ಷಿಸು
ಸೈರೇಂದ್ರಿ, ಇಷ್ಟೆಲ್ಲ ಕರೆದದ್ದು ನಿನ್ನನ್ನು ಸೈರೇಂದ್ರಿ, ಇಷ್ಟೆಲ್ಲ ಕರೆದದ್ದು ನಿನ್ನನ್ನೇ ಸೈರೇಂದ್ರಿ. ನೀನು ಗುಣವಾಣಿಯೂ ಸುರ ನರಗಿಣಿಯೂ ಹೌದು, ನನ್ನ ಪಾಲಿಗೆ ನೀನು ಎಲ್ಲವೂ ಹೌದು. ಹೇಗಾಯ್ತು ಗೊತ್ತಾ, ರೋಗಿ ಬಯಸಿದ್ದು ಹಾಲು, ವೈದ್ಯ ಹೇಳಿದ್ದು ಹಾಲು ಎನ್ನುವ ಹಾಗಾಯಿತು. ನಿಜವಾಗಿ ನೀನು ಈ ರೀತಿಯಲ್ಲಿಗೆ ಬರುತ್ತಿ ಎನ್ನುವುದಾಗಿ ನಾನು ಕಲ್ಪನೆ ಕೂಡ ಮಾಡಿದವನಲ್ಲ. ಆದರೆ ನನ್ನೊಡಗೂಡುವುದಕ್ಕಾಗಿ ನನ್ನ ಅಂತರಂಗದ ಅರಗಿಣಿ ನೀನು ನನ್ನನ್ನು ಬಯಸಿ ಇಲ್ಲಿಗೆ ಬಂದೆಯಾ? ಬಾ ಬಾರೆ ಮಣಿ, ಬಾರೆ ಮುಚ್ಚಿ ಅರಗಿಣಿ, ಬಾರೆ ಗುಣಾಮಣಿಯೇ, ನಿನ್ನನ್ನು ಕಾಯುತ್ತಾ ಇರುವವನು ನಾನು.
ಸಾವಿರಾರು ಜನರಿಗೆ ನೆರಳು ಕೊಡುವಂತಹ ವೃಕ್ಷ, ಅದನ್ನ ಕೀಳಬೇಡಿ. ನಿಮಗೆ ಕಟ್ಟಿಗೆ ಬೇಕಾದ್ರೆ ಅಡಿಗೆ ಕೋಣ ಹತ್ರ ಒಣಗಟ್ಟಿಗೆ ಉಂಟು, ಅದನ್ನೇ ಉಪಯೋಗಿಸಿಕೊಳ್ಳಿ. Oh,
ಆದರೆ ಕಲಿತದ್ದಷ್ಟನ್ನು ಚೆನ್ನಾಗಿ ಅರ್ಥೈಸಿಕೊಂಡಿದ್ದೇನೆ. ಅಲ್ಲದೆ ಹೋದರೆ ಹಸ್ತಿನಾಪುರದಲ್ಲಿ ಇಷ್ಟು ಹೊತ್ತಿಗಾಗಲೇ ನಮ್ಮ ರಾಜ್ಯಭಾರ ಹಿಡಬೇಕಿತ್ತು ಸ್ವಾಮಿ. ಆದರೆ ನಮ್ಮ ಅಣ್ಣನ ಮೂರ್ಖತನದ ನಿರ್ಧಾರದಿಂದ ಧರ್ಮ ಪತ್ನಿಯನ್ನು ಪರಭಾರೆಯನ್ನಾಗಿಸಿದ್ದಾನೆ ಅವನು. ತನ್ನ ರಾಜ್ಯವನ್ನು ತಮ್ಮಂದಿರನ್ನು ಪಣಕ್ಕಿಟ್ಟು ಸೋತು ಕೊನೆಗೆ ಧರ್ಮ ಪತ್ನಿಯನ್ನು ಪಣಕ್ಕಿಟ್ಟು ಸೋತು ಎಲ್ಲವನ್ನ ಕಳೆದುಕೊಂಡು ವನವಾಸವನ್ನು ಅನುಭವಿಸಿ ಈಗ ನಮ್ಮ ತನವನ್ನು ಬಚ್ಚಿಟ್ಟು ನಾಟಕದ ಜೀವನವನ್ನು ಸಾಗಿಸುವಂತಹ ಪರಿಸ್ಥಿತಿಗೆ ತನ್ನಮ್ಮನ್ನು ಸಿಲುಕಿಸಿದ್ದಾನೆ ಈ ವಿರಾಟನ ಆಸ್ಥಾನದಲ್ಲಿ. ಛೇ, ಒಂದೊಮ್ಮೆ ಅಣ್ಣನ ಮಾತನ್ನ ನೆನಪಿಸಿಕೊಳ್ಳುವಾಗ ತಲೆಯೆಲ್ಲ ಹಾಳಾಗ್ತದೆ ಸ್ವಾಮಿ. ಅಲ್ಲದೆ ಹೋದ್ರೆ ಇಂದಿನ ರಾಜ್ಯಸಭೆಯ ದಿನ ಏನಾಯ್ತು ಇಂದು? ಆದೂರ್ತ ಕೀಚಕ ನಮ್ಮ ದ್ರೌಪದಿಯ ಮುಡಿಗೆ ಕೈಕ್ಕಿ ತರತರನೆ ಎಳೆದುಕೊಂಡು ಬರುವಾಗ ಸುಮ್ಮನಿರ್ಬೇಕಾ ನಾನು? ಹೆಮ್ಮರವನ್ನ ಹಿಡಿದು ಎಳೆದು ಕೀಚಕನನ್ನು ಕೊಲ್ಲುವ ಅಂತ ಪ್ರಯತ್ನಕ್ಕೆ ಮುಂದಾದ್ರೆ ಅಣ್ಣ ಹೇಳಿದ ಮಾತೇನು? ಧರ್ಮ ವೃಕ್ಷ, ನಿನಗೆ ಅಡುಗೆಗೆ ಬೇಕಾದ್ರೆ ಒಣಕಟ್ಟಿಗೆ ಉಂಟು ಒಲಲ ಬಟ್ರೆ ಅಂತ ಹೇಳ್ತಾನೆ. ಅಣ್ಣನ ಧರ್ಮವನ್ನ ಲೆಕ್ಕಕ್ಕೆ ತಕ್ಕೊಂಡ್ರೆ ನಾವು ಬದುಕ್ಲಿಕ್ಕೆ ಆಗ್ತದ ಸ್ವಾಮಿ? ಅಣ್ಣನ ಮಾತು ಕೇಳುವಾಗ ತಲೆ ಬಿಸಿ ಆಗ್ತದೆ. ಈ ಭೀಮನಿಗೆ ಬಿಸಿ ಹೇಳುದು ಹೊಸ್ತಲ್ಲ, ಇಲ್ಲಿದ್ರೆ ತಲೆ ಬಿಸಿ, ಅಡುಗೆ ಮನೆಗೆ ಹೋದ್ರೆ ಒಲೆ ಬಿಸಿ. ಮಾನಸಿಕ ಸ್ಥಿಮಿತವನ್ನ ಕಳೆದುಕೊಂಡಿದ್ದೇನೆ ನಾನು, ಯಾವುದಕ್ಕೂ ಸ್ವಲ್ಪ ವಿಶ್ರಾಂತಿ ತಗೊಳ್ತೇನಂತೆ. ನಾಳೆ ದಿನ ಮತ್ತದೇ ಒಲೆ ಕಡೆ ಹೋಗ್ಬೇಕಲ್ಲ. ಇನ್ನೊಂದೆಡೆಯಲ್ಲಿ ಕಂಡತೆಯಾದರೆ ಕಟ್ಟಿಗೆಯ ರಾಶಿ, ಮಗದೊಂದೆಡೆ
ಇದ್ದೇನೆ. ಮಸಿಕೆಂಡ ಕತ್ತಲ ಕಾರ್ಗತ್ತಲ ರಾತ್ರಿಯಲ್ಲಿ ನನ್ನವರೆಲ್ಲಿದ್ದಾರೆ ಎಲ್ಲಿದ್ದಾರೆ ಎನ್ನುವುದಾಗಿ ನೋಡಿದ್ರೆ ಆಶ್ಚರ್ಯವಾಗುತ್ತದೆ. ನೆಲದ ಮೇಲೆ ಒಳಗಿದ್ದಾರಲ್ಲ ನನ್ನವರು, ಇವರ ಸ್ಥಿತಿಯನ್ನ ಕಂಡಾಗ ಅಯ್ಯೋ ದೇವರ ಇವರಿಗಿಂತ ಪರಿಸ್ಥಿತಿಯು ಬಂದು ಹೋಯಿತು ಬಂದು ಹೋಯಿತು. ಸುಖವಾಗಿ ನಾನು ಬಂದಿರುವಂತಹ ನನ್ನ ಮೈಗಂಧವು ಈ ವಾಯು ಸುತ್ತನಿಗೆ ತಿಳಿಯಲಿಲ್ಲ ಎಂಬಲ್ಲಿಗೆ ಮರುತ ಜಾತನಿಗೆ ಬಂದಿರುವಂತಹ ನಿದ್ದೆ ಎಂಥದ್ದು ಎನ್ನುವುದು ಅರಿವಾಗುತ್ತಾ ಇದೆ. ಹಾಗಾದರೆ ಹಗಲು ಹೊತ್ತಿನಲ್ಲಿ ಅದೆಷ್ಟು ದಣಿದತ್ತಿರಬಹುದು ನನ್ನ? ಒಂದೆಡೆಗೆ ಈ ಒಲೆಯಲ್ಲಿ ಉರಿಯುತ್ತಿರುವಂತಹ ಬೆಂಕಿಯ ತಾಪ, ಕುದಿಯುತ್ತಿರುವಂತಹ ನೀರಿನದ್ದು ಎಣ್ಣೆನದ್ದು ತಾಪ, ಜೊತೆಯಲ್ಲಿ ತನ್ನೊಳಗಿನ ತಾಪಕ್ಕೆ ಇಂದ ಕುದಿಯುತ್ತಾ ಇದ್ದಂತಹ ನನ್ನವರು ಸುಖವಾದ ನಿದ್ರೆಗೆ ಜಾರಿದ್ದಾರೆ. ನಾನು ಬಂದುದು ತಿಳಿಯದಾಗಿ ಹೋಯಿತು. ನನ್ನ ಕಷ್ಟವನ್ನು ಇವರಲ್ಲಿ ಹೇಳಿಕೊಳ್ಳಲಿ ಎನ್ನುವುದಾಗಿ ಬಂದದ್ದೆಯಾದರೆ ಏನನ್ನ ಕಾಣುತ್ತಾ ಇದ್ದೇನೆ ನಾನು? ಚಂದ್ರವಂಶದ ಕುಡಿಯಲ್ಲವೇ ಇವರು, ಪಾಂಡು ಚಕ್ರವರ್ತಿಯ ಮಗನಲ್ಲವೇ ಇವರು, ಪ್ರಥಾದೇವಿ ಹೆತ್ತಿರುವಂತಹ ಪರಮ ಬಲಿಷ್ಠ ಮಗನಲ್ಲವೇ ಭೀಮಸೇನ? ಇಂತಹ ದುಸ್ಥಿತಿಯನ್ನು ನಾನು ನೋಡಿದೆನಲ್ಲ, ಇಂತಹ ದುಸ್ಥಿತಿಯಲ್ಲಿರುವುದನ್ನು ನಾನು ನೋಡುವ ಹಾಗಾಯಿತಲ್ಲ. ಅಯ್ಯೋ 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 ಅಯ್ಯೋ, ನನ್ನ ಗಂಡನಿಗೆ ಬಂದು ಒದಗಿದಂತಹ ಸ್ಥಿತಿಯನ್ನು ನೋಡುವಾಗ ಸಂಕಟವಾಗುತ್ತಾ ಇದೆ. ಸಾವಿರ ಏಟಿಗಳಿಂದ ಚುಚ್ಚಿದಂತಹ ಅನುಭವ ನನಗಾಗುತ್ತಾ ಇದೆ, ನನಗಾಗುತ್ತಾ ಇದೆ. ನನ್ನದೇ ಕಷ್ಟ ಎನ್ನುವುದಾಗಿ ನಾನು ಯೋಚನೆ ಮಾಡಿಕೊಂಡಿದ್ದೆ. ಭೀಮಸೇನರಲ್ಲಿ ಆಡಿಯಾದರೂ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋಣ ಎನ್ನುವುದಾಗಿ ಬಂದಿದ್ದೆ. ಇವರ ಕಷ್ಟವನ್ನು ನೋಡಿದ ಮೇಲೆ ನನ್ನ ನೋವನ್ನು ಹೇಳಿಕೊಳ್ಳುವ ಮನಸ್ಸು ನನಗಾದೀತೆ. ಆಗುವುದಿಲ್ಲ, ಆಗುವುದಿಲ್ಲ, ಆಗುವುದಿಲ್ಲ. ಮೋದಿ ಸೋತಿರಲು ಭೀಮನು ಗಳಿಲನೆ
ಭಟ್ರಿಗೂ ಸೈರಂದ್ರಿಯವರಿಗೂ ಏನೋ ಸಂಬಂಧ ಉಂಟು ಅಂತ ಒಂದು ಕೇಳ್ತದೆ ವಿಚಾರ. ಈಗ ಇರುವ ಸಂಬಂಧವನ್ನೇ ಹೇಳ್ಕೊಳ್ಲಿಕ್ಕಾಗದೆ ಇರುವಂತಹ ಸ್ಥಿತಿಯಲ್ಲಿ ನಾವಿದ್ದೇವೆ, ಮತ್ತೆ ಈ ಹೊಸ ಸಂಬಂಧ ಒಂದು ಬೇಕಾ? ಆದ್ದರಿಂದ ನೀನು ಇಲ್ಲಿ ಹೆಚ್ಚೊತ್ತಿರುವುದು ಸರಿಯಲ್ಲ. ಏನು ವಿಚಾರ ಹೇಳು ನಡಿ ಸ್ವಾಮಿ. ಏನಂತ ಹೇಳಿ ಸ್ವಾಮಿ ನೋಡಿದಿರಲ್ಲ.
ಇವತ್ತು ಇದು ನಿಜೆಯ ಒಂದು ದಿನದಲ್ಲ, ಒಂದು ದಿನದಲ್ಲ ಸ್ವಾಮಿ. ಈಗ ಹಲವಾರು ದಿನಗಳಿಂದ ನನ್ನಲ್ಲಿ ಅಲ್ಲಲ್ಲಿ ಅಡ್ಡಗಟ್ಟುತ್ತಾನೆ, ತಡೆಗಟ್ಟೆ ನಿಲ್ಲಿಸುತ್ತಾನೆ, ಆಡಬಾರದ ಮಾತುಗಳನ್ನೆಲ್ಲ ಆಡುತ್ತಾನೆ, ಅಶ್ಲೀಲವನ್ನು ಉಚ್ಚರಿಸುತ್ತಾನೆ, ಬೇಡ ಬೇಡವೆಂದರೂ ಪೀಡಿಸುತ್ತಾನೆ ಸ್ವಾಮಿ, ನೋವನ್ನು ಕೊಡುತ್ತಾ ಇದ್ದಾನೆ. ನನಗೆ ಸಂಕಟವಾಗುತ್ತಾ ಇದೆ, ತಡೆಯುವುದಕ್ಕೆ ಆಗುವುದಿಲ್ಲ ಎನ್ನುವುದಾಗಿ ನಾನು ಹೇಳಲೆ. ಅಥವಾ ಬಂದಂತಹ ಸಂದರ್ಭದಲ್ಲಿ ಮಾನಿನಿ ರನ್ನಳ ಎನ್ನುವುದಾಗಿ ಹೇಳಿದಿರಲ್ಲ, ಮಾನಿನಿಯಾಗಬೇಕಾದ್ರೆ ಮಾನ ಬೇಕು ತಾನೆ. ನನ್ನ ಮಾನವನ್ನು ಉಳಿಸಿಕೊಳ್ಳುವುದಕ್ಕಾಗಿ ನನಗೆ ಕಷ್ಟವಾಗುತ್ತದೆ ಎನ್ನುವುದಾಗಿ ಹೇಳಲೆ. ಸಂಕಟದಲ್ಲಿ ಬೇಯುತ್ತಾ ಇದ್ದೇನೆ, ಕುದಿಯುತ್ತಾ ಇದ್ದೇನೆ. ನಿಮ್ಮಲ್ಲಿ ಹೇಳಿದ್ದೆಯಾದರೆ ಪರಿಹಾರ ದೊರಕಿತು ಎನ್ನುವ ನೆಲೆಯಲ್ಲಿ ಇಲ್ಲಿವರೆಗೆ ಬಂದಿದ್ದೇನೆ. ಸ್ವಾಮಿ ಸ್ವಾಮಿ ಸ್ವಾಮಿ, ಆ ಕೀಚಕನನ್ನು ಕೊಂದು ಕೊಡಿ ಸ್ವಾಮಿ, ನನ್ನ ನನ್ನ ನೋವನ್ನು ನಿವಾರಿಸಿಕೊಡಿ ಸ್ವಾಮಿ, ನಿವಾರಿಸಿಕೊಡಿ. ಸುಖವಾಗಿ ನಿದ್ರಿಸ್ತಾ ಇದ್ದ ನನ್ನನ್ನು ಎಬ್ಬಿಸಿ ನಿನ್ನೆ ದಿನ ಕೀಚಕ ಹಾಗೆ ಮಾಡಿದ, ಕೀಚಕ ಹೀಗೆ ಮಾಡಿದ ಅಂತ ಬಂದು ನನ್ನ ಹತ್ರ ಹೇಳ್ತಾ ಇದ್ದಲ್ಲ, ಕಣ್ಣೀರ ಧಾರೆಯನ್ನ ಸುರಿಸ್ತಾ ಇದ್ದಿ. ಮೊದಲೇ ನಾನು ಕಷ್ಟದಲ್ಲಿದ್ದೇನೆ, ನೀನು ಮತ್ತೆ ಬಂದುಕೊಂಡು ನನ್ನ ಹತ್ರನೇ ನಿನ್ನ ಕಷ್ಟವನ್ನು ಹೇಳ್ತಾ ಇದ್ದಲ್ಲ. ನಿನ್ನ ಕಣ್ಣೀರ ಧಾರೆಗೆ ಒಳಗಿರುವ ಕಟ್ಟಿಗೆಗಳು ಒದ್ದೆ ಆಗಿ ನಾಳೆ ನಾನು ಬೆಂಕಿ ಹಿಡಿಸುವಾಗ ಹೊಗೆ ಬಂದ್ರೆ ಏನು ಒಲೆಲ ಬಿಟ್ರೆ ಇದು ಹೊಗೆ ಬರ್ತಾ ಉಂಟಂತ ಹೇಳಿ ಮತ್ತೆ ಅವರ ಹತ್ರ ನಾನು ಕೈಗಳು ಕೇಳಬೇಕಾಗ್ತದೆ. ಸುಮ್ಮನೆ ವೃಥಾ ಅಳಬೇಡ, ನಿನ್ನ ಕಷ್ಟವನ್ನು ನನ್ನ ಹತ್ರ ಯಾಕೆ ಹೇಳ್ಕೊಳ್ತಿ? ಕೀಚಕ ತುಳಿದ ಅಂತ ಹೇಳಿದ್ದೀನಿ ನೀನು, ತುಳಿದದ್ದು ಅವನು, ತುಳಿಸ್ಕೊಂಡದ್ದು ನೀನು. ಅನುಭವಿಸು, ಪ್ರಪಂಚದಲ್ಲಿ ತುಳಿಸಿಕೊಳ್ಳುವವರು ಇರುವವರೆಗೂ ತುಳಿಯುವವರು ತುಳಿತಾ ಇರ್ತಾರೆ. ಯಾರಿಗೆ ಹೇಳುದು ಈ ಮಾತು? ನಿನಗೆ ಹೇಳಿದ್ದು. ಯಾಕೆ ಮತ್ತೆ ಕೀಚಕ ತುಳಿದದ್ದು ಯಾರನ್ನ? ನಿನ್ನೇ ಮತ್ತೆ ನಾನು ತುಳಿಸಿಕೊಳ್ಳುವುದಕ್ಕಿರುವವಳು. ಹೌದು, ಅವ ತುಳಿಯುವುದಕ್ಕೆ ತುಳಿದಕ್ಕೆ ಇರು. ನೀವೆಂತಕ್ಕಿರುವುದು? ಸುಮ್ಮನೆ ನಿಂತ್ಕೊಂಡು ನೋಡ್ತೇನೆ. ಹೌದಾ? ಸದ್ಯದ ಪರಿಸ್ಥಿತಿ ನನ್ನ ಹಾಗುಂಟು ದ್ರೌಪದಿ. ಸ್ವಾಮಿ, ಹಾ, ಕೀಚಕನನ್ನ ಕೊಂದು ಕೊಡಿ ಅಂತೇಳಿ ಹೇಳಿದ್ರೆ ಹಿಂದೇಟು ಹಾಕ್ತಾ ಇದ್ದಿರಲ್ಲ, ಯಾಕೆ? ನಾನು ಯಾಕೆ ಹೇಳು? ನೀನು ಆ ವಿಚಾರದಲ್ಲಿ ಭಾಗ್ಯವಂತೆ. ಹೌದು, ಹೌದು. ಯಾಕಂದ್ರೆ ಪತಿ ಇನ್ನು ಒಬ್ಬ ಇದ್ರೆ ಆ ಪತಿಯಾದವನು ಯಾವುದೇ ತಾಪತ್ರಯ ಬಂದರೂ ಪತ್ನಿಯ ತಾಪತ್ರಯವನ್ನು ಅವನೇ ನಿವಾರಿಸಬೇಕು. ಇಲ್ಲಿ ನಿನಗೆ ಹಾಗಲ್ಲ, ನಾನು ಒಬ್ಬನೇ ಪತಿಯ, ನನ್ನನ್ನು ಬಿಟ್ಟು ಇನ್ನೂ ನಾಲ್ವರಿದ್ದಾರೆ. ಇದ್ದಾನಲ್ಲ ನನ್ನ ಅಣ್ಣ ಹಿರಿಯವನು ಧರ್ಮರಾಯ, ಯಾವತ್ತೂ ಪಂಚಾಂಗ ನೋಡ್ತಾ ಕೂತ್ಕೊಳ್ಳೋದಲ್ಲ, ನನಗೆ ಒಳ್ಳೆ ಕಾಲ ಹೇಗೆ ಬರ್ತದೆ ಅಂತ ಹೋಗಿ ಅವನ ಹತ್ರ ಕೇಳು. ಸ್ವಾಮಿ, ಹಾ, ಎಂತ ಮಾತುಗಳನ್ನು ಆಡಿಬಿಟ್ಟಿರಿ ನೀವು? ಮತ್ತೆ ಅಂತಕನ ಸುತನುಳು ಎನ್ನ ಸಂಕಟವ ಹೇಳಿಕೊಳ್ಳುವುದಕ್ಕಿಂತ ಅಂತಕನಾಲಯವ ಸೇರುವುದು ಒಳಿತು. ಬರೀ ಶಾಸ್ತ್ರವನ್ನು ಓದಿ ಇನ್ನಷ್ಟು ಧರ್ಮಬೋಧೆಯನ್ನ ಮಾಡಿಯನ್ನು ಬಿಟ್ರೆ ಹೆಂಡತಿಯಾಗಿರುವ ನನ್ನ ಸಂಕಟವನ್ನು ಆತ ಅರ್ಥ ಮಾಡಿಕೊಳ್ಳಲಾರ ಸ್ವಾಮಿ, ಕೊಳ್ಳಲಾರ. ಅವನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಇಲ್ಲ, ಇದ್ದಾನಲ್ಲ ನನ್ನ ಬೆನ್ನಿಗೆ ಬಿದ್ದವನು ಪಾರ್ಥ, ಅವನು ಮೂರು ಲೋಕದ ಗಂಡ ಅಂತ ಅನಿಸಿಕೊಳ್ತಾನೆ. ನನ್ನ ನಿನಗೆ ಯಾವ ಗಂಡ ಆಗುದಂತ ಅವನ ಹತ್ರ ಕೇಳು. ಈ ವಿರಾಟನಗರದಲ್ಲಿ ತತ್ತವಂತ ದಿಕ್ಕು ತಕ್ಕ ತಯ್ಯ ತಯ್ಯ ದಿನ ತತ್ತವಂತ ದಿಕ್ಕು ತಾದೆ ಅಂತ ಹೇಳಿಕೊಡುದು ಮಾತ್ರ ಅಲ್ಲ, ನಿನ್ನ ಪಾಲಿಗೆ ಏನು ಮಾಡ್ತಾನೆ ಅಂತ ಕೇಳು ಅವನ ಹತ್ರ. ಸ್ವಾಮಿ, ಹಾ, ಅಣಕಿಸುತ್ತಾ ಇದ್ದೀರಾ ನೀವು? ಮತ್ತೆ ಆತನ ಸ್ಥಿತಿಯನ್ನ ನೀವು ನೋಡಲಿಲ್ವೇ ಸ್ವಾಮಿ? ಅತ್ತ ಗಂಡು ಅಲ್ಲ, ಇತ್ತ ಹೆಣ್ಣು ಅಲ್ಲದ ಮತ್ತೊಂದು ಸ್ಥಿತಿಯಾಗಿ ಹೋಗಿದೆ ಪ್ರಾರ್ಥನದು. ಹೆಣ್ಣಾಗಿ ನನ್ನ ಆಂತರ್ಯವನ್ನು ಅರ್ಥೈಸಿಕೊಳ್ಳಲಾರ, ಗಂಡಾಗಿ ನನ್ನ ನೋವನ್ನು ನಿವಾರಿಸಲಾರ. ಅವನಲ್ಲಿ ಹೋಗಿ ಹೇಳಿ ಪ್ರಯೋಜನ ಇಲ್ಲ ಪ್ರಭು, ಪ್ರಯೋಜನ ಇಲ್ಲ. ಬೇಡ, ಮತ್ತೋ ಇಬ್ಬರಿದ್ದಾರಲ್ಲ ನಕುಲ ಸಹದೇವರು,
ಗೋಗಳ ಪಾಲನೆ ಮಾಡ್ತಾ ಇದ್ದಾರೆ, ಇವನೊಬ್ಬ ಅಶ್ವಪಾಲಕ. ಅವರಿಬ್ಬರ ಹತ್ರ ಕೇಳು ಸ್ವಾಮಿ. ಇವರು ಪಶುಗಳ ಪಾಲನೆಯನ್ನ ಮಾಡುತ್ತಾರೆ. ಪ್ರಾಣಿಗಳ ಮನಸ್ಸನ್ನು ಅರ್ಥೈಸಿಕೊಂಡಷ್ಟು ಸುಲಭವಾಗಿ ಹೆಂಡತಿಯ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲಾರರು, ಪ್ರಭುಕೊಳ್ಳಲಾರರು. ಅವರಲ್ಲಿ ಹೇಳಿಯ ಪ್ರಯೋಜನ ಇಲ್ಲ. ಅವರಲ್ಲೂ ಹೇಳಿ ಪ್ರಯೋಜನ ಇಲ್ಲ. ಇಲ್ಲ, ಅವರು ನಾಲ್ಕೂ ಜನರಲ್ಲೂ ಆಗಲಿಲ್ಲ. ಆಗುವುದಿಲ್ಲ. ಸರಿ ಕೇಳು, ನನ್ನ ಹತ್ರವೂ ಆಗುವುದಿಲ್ಲ. ಶಿವ ಶಿವ ಪೂರ್ವ ಕಷ್ಟ ಬಂದಿತ್ತು. ಪಾಂಡವ
ದಿನ ನನ್ನ ಮುಖ ಬಾಡದ ಹಾಗೆ ನನ್ನ ಅಪ್ಪ ನೋಡಿ ಕೂತಿದ್ದಾನೆ. ಒಂದೇ ಒಂದು ದಿನ ನಾನು ದುಃಖವನ್ನು ಪಡಲಿಲ್ಲ, ಕಣ್ಣೀರು ಹರಿಸಲಿಲ್ಲ. ಅತ್ಯಂತ ಸುಖದಿಂದ ಬೆಳೆದಂತಹ ನಾನು ಕಷ್ಟಪಟ್ಟದ್ದು ಹೇಗೆ? ಪಾಂಡವರಿಗೆ ಸತಿಯಾದ ಮೇಲೆ, ಪಾಂಡವರಿಗೆ ಸತಿಯಾದ ಮೇಲೆ ಹಸ್ತಿನಾವತಿಗೆ ಬಂದಂತಹ ಹೊತ್ತಿನಲ್ಲಿ ಮುಡಿಗೆ ಕೈಯಲ್ಲಿ ಎಳೆದಂದು ಸಭಾಮಧ್ಯದಲ್ಲಿ ಒಬ್ಬ ನಿಲ್ಲಿಸಿದ. ಯಾಕೆ? ಪಾಂಡವರಿಗೆ ಸತಿಯಾದದರಿಂದಲೇ. ಯಾವ ಹೆಣ್ಣೆ ಆಗಲಿ ಆಕೆಯ ವಸ್ತ್ರ ಹನನವನ್ನು ಯಾರು ಮಾಡುವುದಿಲ್ಲ. ಅಂತಹ ಪಾಂಚಾಲಯ ವಸ್ತ್ರವನ್ನ ತುಂಬಿದ ಸಭೆಯಲ್ಲಿ ಸೆಳೆಯುವುದಕ್ಕೆ ಮುಂದಾದಾಗ ಒಬ್ಬರ ನಾಲಿಗೆಯ ಮೇಲೆ ಇಡಲಿಲ್ಲ, ಒಬ್ಬರ ನಾಲಿಗೆಯ ಮೇಲೆ ಇಡಲಿಲ್ಲ. ನನ್ನ ಸೀರೆಯನ್ನು ಸೆಳೆದದ್ದು ಯಾಕೆ? ನನ್ನ ಮೇಲಿನ ದ್ವೇಷ ಪಾಂಡವರಿಗೆ ಸತಿ ಎನ್ನುವ ಕಾರಣದಿಂದಲ್ವೇ, ಪಾಂಡವರಿಗೆ ಸತಿಯಾದದರಿಂದಲ್ವೇ ಸಕಲವನ್ನು ತೊರೆದೆ ವನಾಂತರಕ್ಕೆ ತೆರಳಿದೆವು. ವನವಾಸಕ್ಕೆ ತೆರಳಿದಂತಹ ಸಂದರ್ಭದಲ್ಲಿ ಬಂದ ಜಯದ್ರಥ ನನ್ನನ್ನು ಹೊತ್ತೊಯ್ದ. ಯಾಕಾಗಿ? ಪಾಂಡವರಿಗೆ ಸತಿಯಾದದರಿಂದಲ್ವೇ, ಪಾಂಡವರಿಗೆ ಸತಿಯಾದದರಿಂದಲ್ವೇ ಹಿರಿಯನ ದೇವರ ಸೇವೆಯನ್ನು ಬೈದು ಪುಣ್ಯ ಸಂಚಯ ಮಾಡುತ್ತಿದ್ದಂತಹ ದ್ರೌಪದಿ ತನಗಿಂತ ನಿಗ್ರಸ್ಥಳಾಗಿರುವಂತಹ ಸುದೇಷ್ಠೆಯ ಸೇವೆಯನ್ನು ಮಾಡಿದಳು. ಸೈರೇಂದ್ರಿಯಾಗಿ ನಾನು ಕಾಲವನ್ನು ಕಳೆಯಬೇಕಾದಂತಹ ದುಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತು. ಯಾಕಾಗಿ? ಯಾಕಾಗಿ? ನಾನು ನಾನಾಗಿ ತಂದುಕೊಂಡದ್ದಲ್ಲ, ಇವರಿಗೆ ಸತಿಯಾದದರಿಂದಲ್ವೇ, ಇವರಿಗೆ ಸತಿಯಾದದರಿಂದಲ್ವೇ. ಅಯ್ಯೋ ಅಯ್ಯೋ ಅಯ್ಯೋ, ಇವರಿಂದ ನಾನು ಪಟ್ಟ ಪಾಡು ಅಷ್ಟೇ ಇಷ್ಟೇ, ಹೇಳಲಾಗದು ಹೇಳಲಾಗದು. ಅಯ್ಯೋ ಶಿವನೇ, ನಾನೀ ಷಂಡರಿಗೆ, ನಾನೀ ನಪುಂಸಕರಿಗೆ ಹೆಂಡತಿಯಾದನಲ್ಲ, ಹೆಂಡತಿಯಾದನಲ್ಲ. ಈಗ ಏನೂ ಮಾಡಲಾಗದಂತ ಕೈ ಕಟ್ಟಿ ಕುಳಿತುಕೊಳ್ಳುವ ಪರಿಸ್ಥಿತಿಯಲ್ಲಿದ್ದೇನೆ.
ಭೀಮನ ಮೀಸೆ ಹೇಳುವುದು ಪೌರುಷರ ಪಥಾಕೆ ಅಲ್ಲವೇ, ಮುಖದ ಮೇಲೆ ಉಂಟಲ್ಲ. ಇದಕ್ಕೆ ಯಾವ ಗೊಬ್ಬರವೂ ಬೇಡ, ಅದೃಷ್ಟಕ್ಕದು ಬೆಳೀತದೆ. ಆದ್ರೆ ಈಗ ಈ ಗಂಡಸು ತನವನ್ನೇ ಕಳೆದುಕೊಂಡಂತಹ ಸಂದರ್ಭದಲ್ಲಿ ನಾವಿದ್ದೇವೆ. ಅಣ್ಣನ ಆಜ್ಞೆಯನ್ನು ಮೀರ್ಲಿಕ್ಕೆ ಆಗ್ತದ? ಮೀರ್ಲಿಕ್ಕೆ ಆಗುವುದೇ ಇಲ್ಲ. ಆದ್ರೆ ಕೀಚಕಟನು ಮಟಳವನ್ನ ನೀವು ಪರಿಹರಿಸುವುದಕ್ಕೆ ಆಗುವುದಿಲ್ಲವೇ? ನಿಮ್ಮಿಂದ ಆಗುದೇ ಇಲ್ಲ. ಯಾಕಾಗುವುದಿಲ್ಲ? ನಿನಗೆ ಅಷ್ಟು ಪರಿಹರಿಸಲೇಬೇಕ? ಇವತ್ತಿಂದ ನಿಮಗಿಂತ ಮೊದಲು ಹುಟ್ಟಿದವರೊಬ್ರು, ಹೌದು, ನಂತರ ಹುಟ್ಟಿದ ಮೂವರು, ಉಳಿದ ನಾಲ್ವರು ಷಂಡರು. ನೀವೊಬ್ಬರು ಪುರುಷರು ಅಂತ ಹೇಳುವುದಲ್ವೇ? ಹೌದು. ಇರಲಿ, ಈಗ ನನ್ನ ಅಪ್ಪ ನನ್ನ ಪಾಣಿ ಗ್ರಹಣವನ್ನ ಮಾಡುವಂತಹ ಹೊತ್ತಿನಲ್ಲಿ ಅರ್ಜುನ ಗೆದ್ದದ್ದು. ಹೌದು. ಉಳಿದ ನಾಲ್ವರು ನೀವು ಮದುವೆಯಾಗುವುದಕ್ಕೆ ಮುಂದೊತ್ತಿ ಬಂದರಿ, ಐದರಿಗೆ ಐವತ್ತು ಮಂದಿಗೆ ಕನ್ಯಾದಾನವನ್ನ ಮಾಡುವುದಿಲ್ಲ ಎನ್ನುವುದಾಗಿ ಹೇಳಿದರು. ಆ ಸಂದರ್ಭದಲ್ಲಿ ನನ್ನ ಕೊರಳಿಗೆ ಮಾಂಗಲ್ಯವನ್ನ ಇಕ್ಕಿ ಗಂಡರಾದವರು ನೀವೇ ಅಲ್ವಾ? ಖಂಡಿತ. ಹೌದಲ್ವಾ? ಹಾಗಾದ್ರೆ ಗಂಡಂದಿರ ಸಾಲಿನ ನೀವು ಇದ್ದೀರಲ್ಲ, ಹೊಣೆಗಾರಿಕೆ ನಿಮ್ಮದು ಉಂಟಲ್ಲ. ಹಾಗಾದ್ರೆ ಐದು ಜನರದ್ದು ಹೊಣೆಗಾರಿಕೆ ಉಂಟು ಅಂತ ಹೇಳುದು. ಆದ್ರಿಂದಲೇ ಹೇಳುದೀಗ ನಾನು. ಏನು? ಇವತ್ತಿನಿಂದ ಹಿಡಿದು ನಿನ್ನ ಪಾಲಿಗೆ ನಾಲ್ಕು ಜನ ಮಾತ್ರ ಪತಿ ಅಂದಿರು. ಭೀಮಸೇನ ನಿನ್ನ ಪತಿ ಅಂದಿರ ಹೆಸರಿನಿಂದ ತೆಗೆದು ಬಿಡು, ಹೆಸರನ್ನು ಅಳಿಸಿ ಹಾಕು. ನಾಲ್ಕೇ ಜನ ಪತಿ ಅಂದಿರು, ನನ್ನಿಂದ ಈ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ನೋಡಿ ಭೀಮಾ, ಭೀಮಾ ನೀನೇ ಆಡಿದ ಏನ ಈ ಮಾತು? Oh.
ಮಾತುಗಳನ್ನಾಡಿಬಿಟ್ಟೆ. ನಾನು ಗಂಡಸೇ ಅಲ್ಲ, ನಾನು ನಿನ್ನ ಗಂಡನಲ್ಲ ಎಂದು ಬಿಟ್ಟೆಯಲ್ಲ ಭೀಮಾ. ಹೇಳುವುದಕ್ಕೆ ಮನಸ್ಸಾದ್ರೆ ಹಾಗೆ ಬಂತು ಭೀಮಾ, ಹೇಳುವುದಕ್ಕೆ ಮನಸ್ಸಾದ್ರೆ ಹಾಗೆ ಬಂತು. ಅರ್ಥವಾಯಿತು ನನಗೆ, ಅರ್ಥವಾಯಿತು ನನಗೆ ಭೀಮಾ, ಅರ್ಥವಾಯಿತು ನನಗೆ. ನಾನೇಕೆ ನಿಮಗ ಇವರಿಗೆ ಸತಿಯಾದೆ, ನಾನೇಕೆ ನಿಮಗ ಇವರಿಗೆ ಸತಿಯಾದೆ ಸತಿಯಾದೆ. ಆಡಬಾರದಿತ್ತು, ನಾನು ಆಡಬಾರದಿತ್ತು, ಆಡಬಾರದು. ಅಂತಹ ಚುಚ್ಚು ಮಾತುಗಳು ಕೋಪದ ಬಳತನೆ, ಉದ್ವೇಗದ ಬಳತನೆ ಬಾಯಿಂದ ಬಂದು ಬಿಟ್ಟಿದ್ದ. ಆಗಿರುವಂತಹ ಪ್ರಮಾದಕ್ಕೆ ಎಷ್ಟು ಕಠಿಣನಾಗಿ ನೀನು ವರ್ತಿಸಿಬಿಟ್ಟಯ್ಯ ಭೀಮಾ, ಎಷ್ಟು ಕಠಿಣನಾಗಿ ವರ್ತಿಸಿಬಿಟ್ಟಯ್ಯಲ್ಲ. ಅಂದು ಐವರು ಮದುವೆಯಾಗುವುದಕ್ಕೆ ಮುಂದಾದಂತಹ ಹೊತ್ತಿನಲ್ಲಿ ನನ್ನ ಅಪ್ಪ ಒಲ್ಲೆನೆಂದು ತಿಳಿಸಿದರು, ಒಲ್ಲೆನೆನ್ನುವುದಾಗಿ ಹೇಳಿ ಭಗವಾನ್ ಸ್ವರೂಪಿಗಳಾಗಿರುವಂತಹ ವ್ಯಾಸ ಮಹರ್ಷಿಗಳೇ ಬಂದರು, ಪೂರ್ವ ಚರಿತವನ್ನೆಲ್ಲ ಹೇಳಿದ್ರಲ್ಲ, ಪರಿಣಾಮವಾಗಿಯೇ ಇಂದಿನ ಆರಾಭ್ಯ ಪಾಂಚಾಲಿ ಐವರ ಸತಿ ಪಂಚವಲ್ಲಭೆ ಎನ್ನುವ ಹಾಗೆ ಯಾವ ಕಾರಣಕ್ಕೂ ಆಡಿದ ಮಾತು ಸುಳ್ಳಾಗದೆ ಇರುವಂತಹ ಭಗವಾನ್ ವ್ಯಾಸರಾಡಿದ ಮಾತು ಸುಳ್ಳಾಗಿ ಹೋಯಿತೆ ಎಂದು, ಸುಳ್ಳಾಗಿ ಹೋಯಿತೆ. ನಾನು ನಿನಗೆ ಗಂಡನಲ್ಲ ಎಂದೇ ಅಲ್ಲ ಭೀಮಾ, ಗಂಡಂಗಿರ ಹೆಸರಿನಲ್ಲಿ ನನ್ನ ಹೆಸರನ್ನು ಅಳಿಸಿ ಹಾಕೊಂಡೆ. ಹೇಳಿದಷ್ಟು ಸುಲಭವಾಗಿ ಅಳಿಸಿ ಹಾಕುವಂಥ ಸಂಬಂಧವೇನು ನನ್ನ, ಸಂಬಂಧವೇನು ನಮ್ಮದು? ನಿನ್ನನ್ನು ಕಳೆದು ಪಂಚವಲ್ಲಭೆ ಎಂದು ಅಂದು ಕರೆಸಿಕೊಂಡ ಪಾಂಚಾಲೆಯನ್ನು ಚತುರ್ವಲ್ಲಭೆಯಾಗಿ ಬದುಕುವಳೆ. ಆ ಬದುಕು ಬೇಕೆ ಪಾಂಚಾಲಿಗೆ? ಆ ಬದುಕು ಬೇಕೆ ಪಾಂಚಾಲಿಗೆ? ಬೇಡ ಬೇಡ ಬೇಡ, ಅಣ್ಣನ ಆಜ್ಞೆಯನ್ನ ಮೀರಲಾರೆ ಎಂದು ಹೇಳಿದೆಯಲ್ಲ, ಮೀರುವುದು ಬೇಡ, ಮೀರುವುದು ಬೇಡ. ಯಾವ ಕಾರಣಕ್ಕೂ ಅಣ್ಣನ ಆಜ್ಞೆಯನ್ನು ಮೀರದಂತಹ ತಮ್ಮಂದಿರು ನೀವು. ಅಣ್ಣನ ಯೋಗವು ಭಾಗ್ಯವು ತಿಳಿಯದು ನಾಲ್ಕು ಜನ ಪುಣ್ಯಾಢ್ಯರಾದಂತಹ ತಮ್ಮನನ್ನು ಹೊಂದಿದ. ಈಗಲೂ ಅಣ್ಣನ ಮಾತನ್ನು ಮೀರಬೇಕಾಗಿಲ್ಲ ಭೀಮಾ, ಮೀರಬೇಕಾಗಿಲ್ಲ. ನಾನು ಅವರವಳು ಹೆಚ್ಚಿನವಳಾಗಿಬಿಟ್ಟೆನಲ್ಲ, ನನಗೆ ವಸ್ತ್ರ ಬೇಕು, ವಜ್ರ ವೈಡೂರ್ಯಾದಿಗಳು ಬೇಕು, ಉಣ್ಣುವುದಕ್ಕೆ ಷಡ್ರಸಯುಕ್ತವಾದ ಭೋಜನ ಬೇಕು, ತಿರುಗಾಡುವುದಕ್ಕೆ ಇನ್ನೇನು ಬೇಕು ಎನ್ನುವುದಕ್ಕೆ ನನ್ನ ಆಸೆ ಆಶಯಗಳನ್ನು ನಿನ್ನಲ್ಲಿ ಕೇಳಿಕೊಂಡದ್ದಲ್ಲ ಭೀಮಾ, ಕೇಳಿಕೊಂಡದ್ದಲ್ಲ. ಹೆಣ್ಣಿನ ಜೀವನದಲ್ಲಿ ಯಾವುದನ್ನು ಕಳೆದುಕೊಂಡರೆ ಮತ್ತೆ ಪುನಃ ಪಡೆಯಲಾಗದು ಅಂತಹ ಮಹೋನ್ನತವಾಗಿರುವಂತಹ ಮಾನವನ್ನು ಕೇಳಿದೆ ಭೀಮಾ, ನನ್ನ ಮಾನವನ್ನು ರಕ್ಷಿಸುವಂತ ಕೇಳಿದೆ. ತಪ್ಪಾಯಿತಲ್ಲ, ಅದೇ ತಪ್ಪಾಗಿ ಹೋಯಿತಲ್ಲ. ಬೇಡ ಬೇಡ, ಮಾನವನ್ನು ಕಳೆದು ನಾನು ಬದುಕುವುದು ಯಾಕಾಗಿ? ಮಾನ ಇರುವಾಗಲೇ ಮಾನವೀಯಾಗಿಯೇ ನಾನು ಸತ್ತರೆ ಸ್ವರ್ಗವಾದರೂ ಲಭಿಸಿತು, ಸಲ್ಲಕ್ಷಣ ಭರಿತಳಾಗಿಯೇ ನಾನು ನನ್ನ ಸಾವನ್ನು ಕಾಣಿಕೊಳ್ಳಬೇಕು. ಅದಕ್ಕಾಗಿ ಯಾವ ಕೊರಳಿಂದ ನನ್ನ ಕೊರಳಿಗೆ ಯಾವ ಕೈಗಳಿಂದ ನನ್ನ ಕೊರಳಿಗೆ ಮಾಂಗಲ್ಯವನ್ನು ಕಟ್ಟಿದೆಯೋ
ನಾಚಿ ಚರಾಮಿ ನಾಚಿ ಚರಿತವ್ಯಂ ಎನ್ನುವುದಾಗಿ ಮಂತ್ರೋಚ್ಚಾರಣೆಯನ್ನು ಕೈದು ಸಪ್ತಪದಿಯನ್ನು ತುಳಿದು ನನ್ನನ್ನು ವಿವಾಹವಾದೆಯೋ ಅದೇ ಕೈಕಳಿಂದ ಒಂದಿಷ್ಟು ವಿಷಯವನ್ನು ಕೊಡು ಭೀಮ, ಕುಡಿಯುತ್ತೇನೆ. ಎಷ್ಟಾದ್ರೂ ಹೆಣ್ಣಿಗೆ ಪ್ರಾಣಕ್ಕಿಂತ ಮಾನ ದೊರೆದು ತಾನೆ, ಅದನ್ನೇ ಉಳಿಸಿ ಅಂತ ಕೇಳುತ್ತಾ ಇದ್ದೇನೆ. ನೀನು ಕೇಳಿದ್ದು ತಪ್ಪಾ ದ್ರೌಪದಿ. ಆದರೂ ಕೂಡ ಈ ಹೊತ್ತು ನಾನು ಅಷ್ಟೊಂದು ಕಠೋರವಾಗಿ ಯಾಕೆ ಮಾತನಾಡಿದೆ? ಯಾಕೆ ಅಣ್ಣನ ಆಜ್ಞೆ ಇತ್ತಲ್ಲ ದ್ರೌಪದಿ, ಅಣ್ಣನ ಆಜ್ಞೆಯನ್ನು ಮೀರೋದಕ್ಕಾಗುವುದಿಲ್ವೇ? ಹೇಗೆ ಮೀರುವುದು? ಸಾಕು ಮಾಡು, ಅಣ್ಣನ ಆಜ್ಞೆಯ ಒತ್ತಟ್ಟಿಗಿರಲಿ. ನಿನಗೆ ಸಂತೋಷ ಉಂಟಾಗ್ತದೆ ಅಂತಾದ್ರೆ ಅಣ್ಣನ ಆಜ್ಞೆಯನ್ನು ಮೀರುವುದಕ್ಕೂ ನಾನು ಸಿದ್ಧನಿದ್ದೇನೆ. ಆದರೆ ಅಣ್ಣನ ಆಜ್ಞೆಯನ್ನು ಮೀರುವುದಕ್ಕೆ ಸಿದ್ಧರಿರುವಂತಹ ನೀವು ಮೀರಿ ಮಾಡುವುದೇನು? ಮಾಡುವುದೇ ಬಿಡ್ಲಿಕ್ಕಿಲ್ಲ, ಕೀಟಕ ಕುಲವನ್ನು ತರೀತೇನೆ. ಇನ್ನೂ ಬರ್ತಾರ ಅವನ ಹಿಂದ್ಗಡೆ ಯಾರು ಬರ್ತಾರೆ? ಒಂದು ವೇಳೆ ಇರುವುದು ಅಜ್ಞಾತವಾಸದಲ್ಲಿ ಕೀಚಕನನ್ನ ನೀವು ಕೊಂದಂತಹ ವರ್ತಮಾನ ಎಲ್ಲಿಯಾದ್ರೂ ಕೌರವನಿಗೆ ತಿಳಿದು ಅವ ಬಂದ್ರೆ? ಬರ್ಲಿ, ಅವನು ಅವನನ್ನು ಬಿಡ್ಲಿಕ್ಕಿಲ್ಲ, ಕೌರವ ಕುಲವನ್ನ ನಾಶ ಮಾಡ್ತೇನೆ. ಕೀಚಕನನ್ನ ತರಿದ್ದೇನೆ, ಸುರ ನರ ಗಂಧರ್ವ ಕಿನ್ನರ ಕಿಂಬುರುಜರ್ ಇತ್ಯಾದಿ ಆಗಿ ಬರಲಿ, ಒಬ್ಬರನ್ನು ಬಿಡ್ಲಿಕ್ಕಿಲ್ಲ. ನಿನಗೆ ಸಂತೋಷ ತಾನೆ? ಸಂತೋಷವಾಯಿತು ಸ್ವಾಮಿ, ಸಂತೋಷವಾಯಿತು. ಆದ್ರೆ ಇಷ್ಟು ನಾನು ಮಾಡಬೇಕಂತಾದ್ರೆ ನಿನ್ನಿಂದ ಒಂದು ಕೆಲಸ ಆಗಬೇಕು. ನಾಟಕದಲ್ಲಿ ಮಂದಿರಕ್ಕೆ ಬೋರೆ
ಅರಿಯರಂಗದೊಳೈದಿ ಅರಿಯರಂಗದೊಳೈದಿ ಮಾಡಬೇಕಂತಾದ್ರೆ ಏನ್ ಮಾಡಬೇಕು ಬಲ್ಲಯ್ಯ? ಈಗ ನೀನು ತಡ ಮಾಡುವುದಲ್ಲ, ನೇರವಾಗಿ ಆ ಕೀಚಕನ ಮಂದಿರಕ್ಕೆ ತೆರಳಬೇಕು. ಯಾಕೆ ಹೆದರ್ತೀಯ? ಅವನಿಂದಲೇ ನೀನು ಇಷ್ಟೊಂದು ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದೀಯ. ಪುನಃ ಅವನಲ್ಲೇ ಕಳಿಸ್ತೇನೆ ಅಂತಲ್ವಾ? ಪತಿಗೆ ತಿಳಿಯದಂತೆ ಏನಾದ್ರೂ ಅನಾಹುತ ಸಂಭವಿಸಿದಲ್ಲಿ ಅದಕ್ಕೆ ನಾನು ಜವಾಬ್ದಾರನಲ್ಲ. ನನ್ನ ಮಾರ್ಗದರ್ಶನದಂತೆ ನಡೆಯುವುದರಿಂದ, ನನ್ನ ಲಕ್ಷ್ಯ ಎಲ್ಲ ಆ ಕಡೆ ಇರೋದ್ರಿಂದ ಏನೇ ಆದ್ರೂ ನಾನೇ ಅದಕ್ಕೆ ಬಾಧ್ಯತೆ. ಆದ್ದರಿಂದ ನೀನು ಆತನಲ್ಲಿಗೆ ಹೋಗಿ ಹೋಗಿ ನೀನು ಮಾಡುವ ಪ್ರಶ್ನೆಯೇ ಇಲ್ಲ. ಮೊದಲೇ ನಿನ್ನ ರೂಪಕ್ಕೆ ಮಾರು ಹೋಗಿದ್ದಾನಾತ. ನಿನ್ನನ್ನು ಕಂಡಾಕ್ಷಣ ನೀನು ಏನು ಹೇಳ್ತೀಯೋ ಅದನ್ನು ಕೂಡಲೇ ಮಾಡ್ತಾನ. ಅವನು ಅಂತ ಸ್ಥಿತಿಯಲ್ಲಿ ಅವನಿದ್ದಾನೆ, ನಿಂತಿದ್ದಾನೆ. ನೀನು ಅವನಲ್ಲಿಗೆ ಹೋಗಿ ಅವನನ್ನ ಇಂದು ಸೂರ್ಯಾಸ್ತದ ನಂತರ ಸ್ಮಶಾನದ ಬಳಿ ಇರುವ ನಾಟಕ ಮಂದಿರಕ್ಕೆ ಬರಲಿಕ್ಕೆ ಹೇಳಬೇಕು ಏಕಾಂಗಿಯಾಗಿ. ಸ್ವಾಮಿ, ಇವತ್ತು ಅಮಾವಾಸ್ಯೆ ಅಲ್ವಾ? ಹೌದು, ಇವತ್ತೇ ಬರ್ಲಿಕ್ಕೆ ಹೇಳಬೇಕು. ಇವತ್ತೇ ಬರ್ಲಿಕ್ಕೆ ಹೇಳಬೇಕು. ಸ್ಮಶಾನದ ಪಕ್ಕದಲ್ಲೇ ನಾಟಕ ಮಂದಿರ ಇರುವುದರಿಂದ ಯಾರಾದರೂ ಗೌಜಿ ಗದ್ದಲನ್ನ ಕೇಳಿಕೊಂಡ್ರೆ ಏನೋ ಭೂತವೋ ಪ್ರೇತವೋ ತಿರುಗಾಡ್ತಾ ಇರಬಹುದು ಅಂತ ಆ ಲಕ್ಷ್ಯ ಕೊಡುವುದಿಲ್ಲ. ಅದು ನಮಗೆ ಅನುಕೂಲ ಆಗ್ತದೆ. ಆದ್ದರಿಂದ ಸೂರ್ಯಾಸ್ತಮಾನದ ನಂತರ ಅವನನ್ನು ಅಲ್ಲಿಗೆ ಬರಲಿಕ್ಕೆ ಹೇಳಿದ್ರೆ ಮತ್ತೆ ಉಳಿದದನ್ನು ನಾನು ನೋಡ್ಕೊಳ್ತೇನೆ. ಹೌದಾ? ಖಂಡಿತವಾಗಿ. ನೀವು ಮಾಡ್ತೀರಾ? ಖಂಡಿತ. ಗಂಡ ಕೂಡ್ಲೇ ಮಾಡ್ತೇನಂತ ಹೇಳಿದಾಗ ಹೆಂಡತಿಯ ಮುಖದಲ್ಲಿ ಆಗೋ ಸಂತೋಷ ಉಂಟು ನೋಡು. ಅದು ನೋಡ್ಲಿಕ್ಕೆ ಅಷ್ಟು ಚಂದ. ಅದೇ ಮಾಡುದಿಲ್ಲ ಅಂತ ಹೇಳಿದ್ರೆ ಇದ್ರ ಹಿಂದಿನ ಸನ್ನಿವೇಶ ಅದೇ ಇತ್ತು. ಸ್ವಾಮಿ, ಒಂದು ಸತ್ಯ ಹೇಳಬೇಕಾ? ಹೆಂಡತಿಯಿಂದ ಏನಾದ್ರೂ ಗಂಡನಿಗೆ ಕೆಲಸವಾಗಬೇಕು. ಹೆಂಡತಿಯನ್ನ ಉಬ್ಬಿಸಿ 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 ಅಟ್ಟಕ್ಕೆ ಏರಿಸಬೇಕು. ಹೌದಪ್ಪ. ಸಂತೋಷ ಭರಿತಳಾದಂತ ಹೆಂಡತಿ ಗಂಡ ಹೇಳಿದಂತಹ ಕೆಲಸವನ್ನ ಮಾಡ್ತಾಳೆ ಮಾಡ್ತಾಳೆ. ಅದೇ ಗಂಡನಿಂದ ಒಂದು ಕಾರ್ಯವನ್ನ ಹೆಂಡತಿಯಾದವಳು ಮಾಡಿಸಿಕೊಳ್ಳಬೇಕು. ಗಂಡನನ್ನು ಹೊಗಳಿದ್ರೆ ಆಗುದಿಲ್ಲ. ಮತ್ತೆ ಎಷ್ಟು ತೆಗಳಿಕ್ಕಾಗ್ತದೆ ಅಷ್ಟು ತೆಗಳಬೇಕು, ಎಷ್ಟು ಬೈಯುವುದಕ್ಕಾಗ್ತದೆ ಅಷ್ಟನ್ನೂ ಬೈಬೇಕು. ಇದನ್ನೆಲ್ಲ ಹೇಳಿಕೊಡು, ಉಳಿದವರಿನ ಅದನ್ನೇ ಮಾಡಲಿ. ಸ್ವಾಮಿ, ಯಾರ್ಯಾರಿಗೂ ಹೇಳಿದ್ದಲ್ಲ, ಇಲ್ಲಿ ಕೇಳುವುದಕ್ಕೆ ಯಾರೂ ಇಲ್ಲ. ನಾನು ನೀವು ಬಿಟ್ಟರೆ ಮತ್ತೆ ಯಾರಿಗೆ? ಖಂಡಿತ. ಹೌದಲ್ಲ, ಏನೇ ಇರಲಿ, ನಮ್ಮೊಳಗಿನ ಸಂಬಂಧ ಎನ್ನುವುದು ಗಟ್ಟಿಯಾಗುವ ಹಾಗೆ ನೀವು ಇಂದು ಈಗ ಆಡಿದಂತಹ ಮಾತು ನನಗೆ ಸಂತೋಷವನ್ನ ತಂದುಕೊಟ್ಟಿತು. ಹೌದಲ್ವಾ? ಕೀಚಕನನ್ನ ತರೆಯುತ್ತೇನೆ. ಭೀಮಸೇನ ಆಡಿದ ಮಾತು ಯಾರ್ಯಾರು ಆಡಿದರೆ ನಂಬುವವಳು ನಾನಲ್ಲ. ಭೀಮಸೇನ ಆಡಿದ ಮೇಲೆ ಅದನ್ನು ನಡೆಸದೆ ಬಿಡುವುದಿಲ್ಲ. ಖಂಡಿತ. ನಿಮಗೇ ಗೊತ್ತುಂಟು, ಆಡದೆಲೆ ಮಾಡುವನು ರೂಢಿಯಳ ಉತ್ತಮ, ಆಡಿ ಮಾಡುವನು ಮಧ್ಯಮನು, ಆಡದೆಲೆ ಆಡದವ ಅಧಮತ ಸರ್ವಜ್ಞ. ಆಡದೆಲೆ ಮಾಡಿ ತೋರಿಸುವ ನೀವು ಗಂಡರುಳು ಗಂಡನು ಎಂದರೆ ತಪ್ಪಾಗಲಿಕ್ಕಿಲ್ಲ. ಮನಸ್ಸಿಗೆ ಸಂತೋಷವನ್ನು ತಂದು ಒಡ್ಡಿದ್ದೀರಿ, ನಿಮಗೆ ಪೂರಕಳಾಗಿ ವರ್ತಿಸಬೇಕಾದ್ದು ನನ್ನ ಧರ್ಮ. ಹಾಗಾಗಿ ತಡ ಮಾಡುವುದಲ್ಲ, ಆದಷ್ಟು ಬೇಗನೆ ಕೀಚಕನ ಆಲಯಕ್ಕೆ ಹೋಗಿ ಅವನನ್ನು ಬರ ಹೇಳಿ ಬರ್ತೇನೆ. ಕ್ಷಣದಲ್ಲಿ ಬರ್ತೇನೆ, ಹೆಚ್ಚು ಹೊತ್ತು ಮಾಡುವ. Thank you.
ಮನುಷ್ಯನಿಗೆ ಆದಂತಹ ಸಂತೋಷ ಅಷ್ಟಿಷ್ಟಲ್ಲ, ಮುಖ ಎನ್ನುವುದು ಅರಳಿದ ತಾವರೆಯಾಗಿ ಹೋಯಿತು. ನನ್ನನ್ನ ಕಂಡಾಗ ಕೆಂದಾವರೆಯಂತೆ ಕುಣಿದಾಡಿಬಿಟ್ಟ, ನವಿಲಿನಂತೆ ನಲಿದಾಡಿಬಿಟ್ಟ. ಅವನ ಬಾಯಿಯಿಂದ ಬಂದಂತಹ ಮಾತುಗಳನ್ನು ಕೇಳಿದಾಗ ತೆಗೆದು ಬಾರಿಸಬೇಕೆನ್ನೋ ಸಿಟ್ಟು ಬಂದಿತ್ತು. ತೋರಿಸ್ಕೊಳ್ಳಿಲ್ಲಲ್ಲ ಅಪ್ಪ, ಕೆಲಸ ಕೆಡ್ತದೆ. ಮತ್ತೆ ಆ ಜಾಗ್ರತೆ ಪ್ರಜ್ಞೆ ಉಳ್ಳಂತಹ ನಾನು ಉಪಾಯದಿಂದ ನಿನ್ನ ಮನೆ ಮನಸ್ಸುಂಟು ಕೀಚಕ. ಆದ್ರೆ ಏನು, ಈಗ ನಿನ್ನನ್ನು ಸೇರಿದ್ದೆಯಾದ್ರೆ ಬಂದು ಯಾರಾದರೂ ನೋಡಿದ್ರೆ ಸಂಕಟ ಒದಗ್ತದೆ ನನಗೆ, ನಿನಗೂ ಅಪಾಯ ಆಗ್ತದೆ, ಹಾಗಾಗಬಾರದು. ಯಾರ್ಯಾರಿಗೂ ಅಭಿನಯಕ್ಕೆ ಪ್ರಶಸ್ತಿ ಕೊಡ್ತಾರೆ, ನಿನಗೆ ಕೊಡ್ಬೇಕಾ? ಮತ್ತೆ ಈಗ ಆದದ್ದು ಅದೇ, ಅಲ್ಲಿ ಹೋಗಿ ರಾತ್ರಿ ಹೊತ್ತಿನಲ್ಲಿ ಯಾರಿಗೂ ತಿಳಿಯದ ಹಾಗೆ ನಾಟ್ಯ ಮಂದಿರಕ್ಕೆ ಬಾ, ನಾಟಕ ಮಂದಿರಕ್ಕೆ ಬಾ ಅಂತ ಹೇಳಿದ್ರು. ನಾನು ಹೇಳುವುದೆ ಕೊನೆಯಾಗುವುದರೊಳಗೆ ಹೊರಟಾಗಿದ್ದಿರ್ಬೋದು. ಮತ್ತೆ ಕತ್ತಲೆ ಬೀಳಲಿಕ್ಕೆ ಅವನಿಗೆ ಇವತ್ತು ಕಾಲು ನೆಲದ ಮೇಲೆ ಇರಲಿಲ್ಲ, ಅವ ಈಗ ಹೊರಡ್ತಾನ ಅಲ್ವಾ? ಹಾಗಾದ್ರೆ ಅವ ಹೋಗುವ ಹೊತ್ತಿನಲ್ಲಿ ನೀವಲ್ಲಿ ಸೇರ್ಬೇಕಲ್ಲ. ನಾನು ಮತ್ತೆ ತಡ ಮಾಡುವುದಿಲ್ಲ. ಹೌದಾ? ನೇರವಾಗಿ ಅಲ್ಲಿಗೆ ಹೊರಡ್ತೇನೆ. ಸ್ವಾಮಿ, ಅಲ್ಲಿ ಹೋಗುತ್ತೇನೆ ಬರುತ್ತೇನೆ ಅಂತ ಹೇಳಿದ್ದು ನಾನು, ನೀವಲ್ಲ. ಏನು ಹಾಗಾದ್ರೆ ಹೋಗ್ತೇನೆ. ಅಯ್ಯೋ ಹಾಗಲ್ಲ ಸ್ವಾಮಿ, ನನ್ನ ಮಾತಿನ ಅರ್ಥವೇ ನಿಮಗೆ ಆಗೋದಿಲ್ಲ. ಏನು ಸರಿ ಹೇಳಲ್ಲ ಅಲ್ಲಿ ನಾನು ನೀವು ನಾನಾಗಿ ಹೋಗಬೇಕು. ಏನೇನು ಮಾತಾಡ್ತೀನಿ ಮಾರೇತೀನಿ, ನಿಮ್ಗೆ ಇಷ್ಟ ಅರ್ಥ ಆಗ್ಲಿಲ್ವಾ? ಇಲ್ಲ, ನಿಮಗೆ ಹೆಣ್ಣು ವೇಷ ಅಂದ್ರೆ ದ್ರೌಪದಿಯಾಗಿ ಹೋಗ್ಬೇಕು. ಹೆಣ್ಣು ವಿರಾಟ ನಗರಕ್ಕೆ ಬಂದ ಮೇಲೆ ಅಡಿಗೆ ಮನೆ ಸೇರಿದ ನಂತರ ತಲೆ ಎಲ್ಲ ದಪ್ಪ ಆಗಿ ಹೋಗಿದೆ, ಪಕ್ಕ ಅರ್ಥ ಆಗುದಿಲ್ಲ. ಅರ್ಥವೇ ಆಗುದಿಲ್ಲ, ಖಾಲಿ ಎಣ್ಣೆ ಕೊಪ್ಪರಿಗೆಯಲ್ಲಿ ಬೇಯುದೇ ಆಯ್ತು. ಸ್ವಾಮಿ ಅದಲ್ಲ, ನೀವೀಗ ದ್ರೌಪದಿಯಾಗಿ ಹೋಗಬೇಕು ಅಂದ್ರೆ ಹೆಣ್ಣು ವೇಷವನ್ನ ಹಾಕಿ ಹೋಗಿ. ಹೆಣ್ಣು ವೇಷವ? ನಾನು ಹೆಣ್ಣು ವೇಷ ಮಾಡುದು? ಇದನ್ನೇನು ನೋಡ್ಲಿಕ್ಕೆ ಆಗುದಿಲ್ಲ. ಇನ್ನು ಹೆಣ್ಣು ವೇಷ ನೀನಾದ್ರೂ ಒಂದು ಗಂಡು ವೇಷ ಮಾಡ್ಬೋದು, ನಾನು ಹೆಣ್ಣು ವೇಷ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೆಣ್ಣು ವೇಷ ಮಾಡ್ಲಿಕ್ಕೆ ಅಲ್ಲ, ನೀವು ಮಾಡೋದು ಬೇಡ. ಮತ್ತೆ ಹೆಣ್ಣು ವೇಷ ತಯಾರು ಮಾಡ್ಲಿಕ್ಕೆ ನಾನಿದ್ದೇನಲ್ಲ. ಓ, ನೀನು ವೇಷ ಮಾಡ್ತಿ? ನಾನು ಹೋದ್ರಾಯ್ತು. ಸೈರೇನ್, ನಮ್ಮ ವಿರಾಟರಾಯನ ಹೆಂಡತಿಗೆ ಇದುವರೆಗೆ ಕೂದಲು ಬಾಚಿ ಅವರಿಗೆ ಸೀರೆ ಉಡಿಸಿ ಉಪ್ಪಸ ತೊಡಿಸಿ ಬಳೆ ತೊಡಿಸಿ ನನಗೆ ಅಭ್ಯಾಸ ಇಲ್ವಾ? ಓ, ನಿಂಗೆ ವೇಷ ಮಾಡಿ ವೇಷ ಮಾಡಿ ನನಗೆ ಅಭ್ಯಾಸ ಇಲ್ಲದೆ ಏನು? ಹಾಗಾದ್ರೆ ತಂದು ನೀನು ವೇಷ ಮಾಡಿ ಬಿಡುದಂತಾರೆ ನಾನು ಹೊರಡ್ತೇನೆ. ತಯಾರಿದ್ದೀರ? ಓ, ಹೆಚ್ಚೊತ್ತು ಸೀರೆ ಉಡಬೇಕು. ನೀವು ಉಡಿಸ್ತೀಯಲ್ಲ? ಓ, ನಿಮ್ಗೆ ಸೀರೆ ಉಡ್ಲಿಕ್ಕೆ ಬರೋದಿಲ್ಲ. ನಾನು ಉಡಿಸ್ತೇನೆ, ಅದ್ಕೇನಂತೆ? ಅದನ್ನೇ ಆಲೋಚನೆ ಮಾಡ್ತಾ ಇದ್ದೇನೆ. ಅದೇ ಇದ್ದಂತಹ ಸೀರೆ ಎರಡು ಮೂರು ಗಂಟಾಕಿ ತಂದಿದ್ದೇನೆ, ಯಾಕಂದ್ರೆ ಸಾಧಾರಣ ಸೀರೆ ಎಲ್ಲ ನಿಮಗಾಗುವಂತದ್ದೇ ಅಲ್ಲ. ಹಾಗಾಗಿ ಅಲ್ಲ, ಈಗ ನನ್ನ ಕೇಶರಾಜಿ ಹೀಗೆ ಇರಲಿ ಅಲ್ಲ. ಹೌದು ಹೌದಲ್ಲ, ನೋಡುವಾಗ ಸೀರೆಯನ್ನೇ ಉಡಿಸುವುದರಲ್ಲಿ ನಾನಿದ್ದೇನೆ. ಕೇಶವನ್ನು ನೋಡುವಾಗಲೇ ನನಗೆ ಈಗ ಅರ್ಥವಾದ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಓ, ಅಲ್ಲಿ ಕೊಪ್ಪರಿಗೆ ಅಲ್ಲಿ ತೈಲ ಕಾಣಿಸುತ್ತಾ ಉಂಟು. ನೀವು ಇತ್ತೀಚೆಗೆ ಎಣ್ಣೆ ಹಾಕಿದ್ರು? ಈ ಎಣ್ಣೆ ಈಗ ಯಾವುದಕ್ಕೂ ಹಾಕುದಿಲ್ಲ, ಯಾಕಂದ್ರೆ ಅಲ್ಲಿ ಲೆಕ್ಕದಲ್ಲೇ ಬರುವುದು. ನಾನು ಅದನ್ನ ಅಡಿಗೆಗೆ ಬಿಟ್ಟು ನನ್ನ ತಲೆಗೆಲ್ಲ ನಾನು ಹಾಕೊಂಡು ತಿರುಗಿದ್ರೆ ನಾಳೆ ಬಂದವರು ಹೇಳಲಿಕ್ಕಿಲ್ವಾ? ಒಲ್ಲಲ್ಲ ಭಟ್ರು ಅಡಿಗೆಗೆ ಬಂದ ಎಣ್ಣೆನ ಅವ್ರ ತಲೆಗೆ ಹಾಕೊಂಡು ತಿರುಗ್ತಿದ್ದಾರೆ, ಅಡಿಗೆಗೆ ಹಾಕುದಿಲ್ಲ ಅಂತ ಹೇಳುದು ಬೇಡ. ಅದನ್ನ ಅದೊಂದು ಆಪಾದ್ರೆ ನನ್ನ ಮೇಲೆ ಬೇಡ. ಇಲ್ಲಿಯೂ ನಿಯಂತ್ರಂಟು ನಿಮ್ಗೆ. ಅಯ್ಯೋ, ಆದ್ರೂ ಏನಂತೆ, ಕೆದರಿದ ಕೇಶವನ್ನ ನಿಮ್ಮ ಬಾಚಬೇಕು ಅಂತ ಹೇಳಿ, ಆದ್ರೆ ಅದಕ್ಕೆ ಸ್ವಲ್ಪ ಎಣ್ಣೆ ಸಾಕಾಗ್ಲಿಕ್ಕಿಲ್ಲ. ಇದ್ದದ್ರಲ್ಲಿ ಏನಾದ್ರೂ ಸುಧಾರಿಸು. ಏನ್ ಮಾಡೋದು, ಕೊಪ್ಪರಿಗೆ ಅಲ್ಲಿ ಕಾಣಿಸಿದಂತಹ ಎಣ್ಣೆಯನ್ನ ಇಲ್ಲೇ ನಿದ್ರೆ ಮಾಡ್ತೇನೆ. ಮತ್ತೆ ಹೆಂಡತಿ ಗಂಡನ ತಲೆ ಮೇಲೆ ಕೈ ಇಟ್ಟರೆ ಮತ್ತೆ ಅವ್ನು ನಿದ್ರೆ ಮಾಡದೆ ಇರ್ತಾನೆ? ಹಾಗಲ್ಲ, ನಿದ್ರೆ ಮಾಡೋದಕ್ಕೆ ನಯವಾಗಿ ಒಂದು ಇದಿಷ್ಟು ಸಾಕು. ಸಾಕಲ್ಲ, ಕೂದ್ ಕೂದ್ರಿ ಚಂದ. ಈಗ ಸೀರೆ ಉಡಿಸ್ಬೇಕಲ್ಲ, ಹೇಳಿ ಹೇಳಿ. ಕೈ ಮೇಲೆ ಮಾಡಿ, ಅದಲ್ಲ ಈ ಕೈ ಮೇಲೆ ಮಾಡಿ. ಎರಡೂ ಕೈ ಮೇಲೆ ಮಾಡಿ. ಯಾಕಂದ್ರೆ ನೀವು ಈಗ ಸೀರೆ ಉಡುವಾಗ ಎರಡೂ ಕೈ ಮೇಲೆ ಮಾಡಿ ಸೀರೆ ಉಡುದ? ಏನ್ರಿ, ಮತ್ತೆ ಎರಡೂ ಕೈ ಮೇಲೆ ಮಾಡಿ ಹೇಳ್ತಿದ್ದಲ್ಲ. ಹೆಣ್ಣು ಮಕ್ಕಳು ಸೀರೆ ಉಡುವಾಗ ನೋಡಬಾರ್ದು ಅಂತ ಹೇಳುದು ಇದಕ್ಕೆ, ಯಾಕೆ ಎರಡೂ ಕೈ ಮೇಲೆ ಎತ್ತಾರೆ ಅಂತ ಅದ್ರ ಅರ್ಥ ನಾನು ಹೇಳಿದ್ದಲ್ಲ. ಯಾವುದೇ ಯಾವ ಸ್ಥಿತಿಯಲ್ಲಿ ಇರ್ತಾರಂತ ಹೇಳುವುದಕ್ಕಾಗುದಿಲ್ಲ, ಹಾಗಾಗಿ ಸೀರೆ ಉಡುವಾಗ ನೋಡಬಾರ್ದು ಹೇಳುದು. ಆಮೇಲೆ ನಮ್ಗೆ ನಾವೇ ಸೀರೆಯನ್ನು ಉಡುವಂತ ಗೊತ್ತಿನಲ್ಲಿ ಕೈ ಮೇಲೆ ಮಾಡ್ಬೇಕಂತ ಹೇಳಿರಲಿಲ್ಲ. ಇನ್ನೊಬ್ರಿಗೆ ಉಡಿಸುವಾಗ ಕೈ ಅಡ್ಡ ಬರಬಾರ್ದಲ್ಲ, ಅದಕ್ಕಾಗಿ ಕೈ ಮೇಲೆ. ಆ ವಿಚಾರದ ಬಗ್ಗೆ ಎಷ್ಟು ಜ್ಞಾನ ಇಲ್ಲ, ನಿಮ್ಮ ಹತ್ರ ಕೇಳಿದ್ದೆ. ಹಾಗೆ ಹಾಗೆ ಆಗ್ಲಿ, ಎರಡು ಕೈ ಮೇಲೆ. ಎಲ್ಲ ಸುತ್ತು ಬರುವಂತ ಇದು ಹಿರೇ ಅಲ್ಲ, ಎರಡು ಮೂರು ಗಂಟೆ ಹಾಕಿದ್ರೆ ನೀವು ಒಂದಿಗೆ ಸಾಕಾಗುದಿಲ್ಲ ನಿಮ್ಗೆ. ಅಷ್ಟು ಉಂಟು, ಈಗ ಕಷ್ಟ ಇಲ್ಲದೆ ಮತ್ತೆ ಸ್ವಲ್ಪ ಏನು ಕಷ್ಟ ಅಲ್ಲ. ಹುಡುಗಿ ಹೊರಗಡ್ತಾ ಇದ್ದೆ. ಏನು ಎಂತದ್ದು ಹೊರಗೆ ಹಾಕುದಲ್ಲ ಸ್ವಾಮಿ, ಮತ್ತೆ ಸೀರೆಗೆ ಗಂಟೆ ಹಾಕ್ಬೇಕು ಬೇಡವಾ?
ಅಷ್ಟು ಒದ್ದಾಟ ಉಂಟು ಗಂಟ ಉಸಿರು ಉಸಿರು ಆಗಿರ್ಕೊಳ್ಳಿ ಹೊಟ್ಟೆ ಸ್ವಲ್ಪ ಸಣ್ಣದಾಗಲಿ ನೀವು ಇಷ್ಟು ಗಂಟೆ ಹೊಟ್ಟೆಗೆ ಎಲ್ಲಿ ನನಗೆ ಸುತ್ತ ಸಣ್ಣದು ಮಾಡ್ಲಿಕ್ಕೆ ಉಸಿರು ಒಳಗಾಕೊಳ್ಳಿ ಗಟ್ಟಿಯಾಗಿ 9 ತಿಂಗಳು ತುಂಬಿದ ಹೊಟ್ಟೆ ಅಲ್ಲೂ ಇದು ಉಸಿರು ಒಳಗಾಕೊಳ್ಳಿ ಇಷ್ಟು ಕಷ್ಟ ಉಂಟ ಮಾರಿ ಸೀರೆ ಉಡೋದು ಅಂತ ಹೇಳಿದ್ರೆ ಸಾಮಾನ್ಯ ಇಷ್ಟು ಸುಲಭ ಅಂತ ಹೇಳಿ ಅನ್ಸ್ಕೊಂಡಿದ್ದೀರಲ್ಲ ಅಲ್ಲ ನಿಮಗೆ ಆದ್ರೆ ಕಷ್ಟ ಗೊತ್ತಾಗ್ಬೇಕು ಅಲ್ಲ ಮತ್ತೆ ಈ ತರದ್ದು ಶ್ರೀವೇಶ ವರ್ಷಕ್ಕೊಂದು ಸಾಕು ವರ್ಷಕ್ಕೊಂದು ಸಾಕಾ ಆಹಾ ಸೀರೆ ಅದೇ ಎರಡು ಮೂರು ಗಂಟೆ ಹಾಕಿತ್ತಂದ್ರೂ ಇದು ಸಾಕಾಗುತ್ತೆ ಹಾಗಾದ್ರೆ ಇನ್ನು ಒಂದು ಸೀರೆ ಏನಲ್ಲ ಅನ್ನೋದು ತಾಂತ್ರ ಹೇಗಾದ್ರೆ ಈಗ ಸಾಕಾಯ್ತು ಆಯ್ತಲ್ಲ ಶ್ರೀವೇಶ ಸಾಧಾರಣ ಆಯ್ತು ಅಲ್ಲ ನೀವು ಭರವಸಲ ಶ್ರೀವೇಶ ತಿರುಗಾಟಕ್ಕೆ ನೀವೇ ಆಗ್ಬೋದಂತ ಸೀರೆ ಫಸ್ಟ್ ಸೀರೆ ಮೊದಲಡಿ ಮಾಡು ಅಲ್ಲ ಕೊರತೆ ಇರೋದೇ ಶ್ರೀವೇಶದವರದ್ದು ಹಾಗಾಗಿ ಭರವಸಲ ತಿರುಗಾಟಕ್ಕೆ ನಿಮ್ಮ ಶ್ರೀವೇಶವೇ ಮಾಡಿಬಿಡುವಣ ತೊಂದರೆ ಸ್ವಾಮಿ ಅನ್ಕೊಂಡ ಅಂತ ಆಯ್ತಲ್ಲ ಮೀಸೆ ಉಂಟು ಮೀಸೆ ಬಿಡಿ ತೆಗಿಬೇಕು ಮತ್ತೆ ಮೀಸೆ ತೆಗಿಲಿಕ್ಕೆ ಕೇಳ್ತಾ ಇದ್ದಿಲ್ಲ ಭೀಮನಿಗೆ ಪೌರುಷದ ಪತಾಕೆ ಈ ಮೀಸೆ ಮೀಸೆ ಉಂಟಾ ಮೀಸೆ ಇದ್ದವರು ಯಾರಾದ್ರೂ ಹೆಣ್ಣು ವೇಷ ಆಗ್ತಾರ ನನಗೆ ಮೀಸೆ ತೆಗೆಯುವುದಿಲ್ಲ ನನಗೆ ಮೀಸೆ ಇದ್ದೇ ಶ್ರೀವೇಶ ಆಗ ದೇವ್ರಿ ಇದೊಂದು ಕಂಡಂತರ ಆಯ್ತಲ್ಲ ನಾನು ಮೀಸೆ ತೆಗೆಯುವುದಿಲ್ಲ ಹೋಗ್ಲಿ ಬಿಡಿ ಅದಕ್ಕೊಂದು ಏನಾದ್ರೂ ಉಪಾಯ ಮಾಡುವ ನೋಡುವ ನಿಮಗೆ ಆಗುದಿಲ್ಲ ಅಂತ ಹೇಳಿದ್ಮೇಲೆ ಮತ್ತೆ ಏನಾದ್ರೂ ಮಾಡ್ಬೇಕಲ್ಲ ಹಾಗೆ ಉಸುಕ ಹಾಕಿ ಈಗ ಗೊತ್ತಾಗುದಿಲ್ಲ ಏನು ಮೀಸೆ ಇಲ್ಲ ಮೀಸೆ ಇಲ್ಲ ಗೊತ್ತಾಗುದಿಲ್ಲ ಹೋ ಈಗ ಊರಲ್ಲೆಲ್ಲ ಕೆಲವರು ಹೀಗೆ ಮುಸುಕ ಹಾಕೊಂಡು ತಿರುಗೋರಿಗೆಲ್ಲ ಮೀಸೆ ಇರ್ತದ ಹಾಗೆ ಎಂತ ಮಾತಾಡಿ ಬಿಟ್ರೆ ಸ್ವಾಮಿ ನೀವು ತುಂಬಾ ಜನ ನೋಡಿದ್ದೇನೆ ಈಗ ಮುಸುಕ ಹಾಕೊಂಡು ತಿರುಗೋರನ್ನ ಎಲ್ಲರಿಗೂ ಮೀಸೆ ಉಂಟು ಕಾಣ್ತದ ಹೆಂಗಸರಿಲ್ಲ ಸೆರಗಿಗೆ ನೀ ಮುಸುಕ ಹಾಕಿಕೊಂಡು ಹೋದದ್ದು ಏನಾದ್ರೆ ಮೀಸೆ ಉಂಟು ಅಂತ ಹೇಳಿ ಅದ್ರ ಅರ್ಥ ನಾನು ಹೇಳಿದ್ನ ಅಲ್ಲ ನೀವು ಮಾಡುದು ನೋಡಿದ್ರೆ ಹಾಗೆ ಕಾಣ್ತದೆ ಹಾಗಲ್ಲ ಸ್ವಾಮಿ ಅದೊಂದು ಸಂಪ್ರದಾಯ ಅಂತ ಒಂದು ಕಟ್ಟುಕಟ್ಟಳೆ ಅಂತ ಉಂಟು ಒಂದು ರೀತಿ ನೀತಿ ಅಂತ ಉಂಟು ಅದನ್ನು ಮೀರುವುದಕ್ಕಾಗದೆ ಇದ್ದಂತಹ ಸಂಪ್ರದಾಯಸ್ಥರು ಮುಖಕ್ಕೆ ಒಂದು ಮುಸುಕನ್ನ ಹಾಕುತ್ತಾರೆ ಸರಿ ಈಗ ಮೀಸೆ ಮುಚ್ಚಿ ಹೋಯ್ತು ನಿಮಗೆ ಬಾಧಕ ಇಲ್ಲ ಇಲ್ಲ ಇನ್ನು ಇನ್ನು ತರ ಕೀಟಗಳು ಕೊಲ್ಲಿಕ್ಕೆ ಮೊದಲೇ ತಡ ಆಗ್ತಾ ಉಂಟು ಕೊಲ್ಲಿಕ್ಕೆ ಹೋಗುವುದು ಹೌದು ನೀವೇ ತಾಪು ಗಾಲ ಹಾಕಿ ಹೋಗುವಾಗ ಉಂಟಲ್ಲ ನನ್ನ ಇದ್ದ ಆ ಹೊಲೆ ಸೀರೆ ಒಂದು ಉಂಟಲ್ಲ ಹರಿದು ಹೋಗಿತ್ತು ನಾಳೆ ನನ್ನ ಸೀರೆ ಉಳಿದಿದೆ ಕೀಚಕನ್ನು ಕೊಲ್ಲುವುದಕ್ಕಿಂತ ಸೀರೆ ಹರಿದ್ರ ಬಗ್ಗೆ ಚಿಂತೆ ಆಗಿದೆ ಹಾಗಲ್ಲ ನೀವು ತಾಪು ಗಾಲ ಹಾಕಿ ಹೋಗಬಾರದು ಹೆಣ್ಣಿನ ನಡಿಗೆಯನ್ನ ನಡೆಯುತ್ತಾ ಹೋಗಬೇಕು ಅಂತ ಹೇಳಿದ್ದು ನಾನು ಅದು ಬೇರೆ ಉಂಟಾ ಮತ್ತೆ ಖಾಲಿ ವೇಷ ಆದ್ರೆ ಸಾಲದು ವೇಷದಕ್ಕೆ ತಕ್ಕ ಭಾಷೆ ಬೇಕು ಭಾಷೆಗೆ ತಕ್ಕ ವೇಷ ಬೇಕು ಇದೆಲ್ಲ ಎಲ್ಲ ಬೇಕು ಹೆಣ್ಣು ವೇಷ ಮಾಡಿದ ಮೇಲೆ ಆಕೆ ಹೆಜ್ಜೆಯ ಮೇಲೆ ಹೆಜ್ಜೆ ಹೆಜ್ಜೆಯ ಮೇಲೆ ಹೆಜ್ಜೆ ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ಬಳುಕುತ್ತಂತ ಬಳಕಲಿಕ್ಕೆಲ್ಲ ಬರುವುದಿಲ್ಲ ಇಲ್ಲ ಬಳುಕೋರು ಬರೋದಿಲ್ವಾ ಬಳುಕೋರು ಬರದಿದ್ರೆ ನಾವು ಕಳಿಸ್ತದೆ ನೋಡಿ ಅಂತೆ ಸರಿ ನೋಡ್ಬೇಕು ನಾನು ನಡೆದು ತೋರಿಸ್ತೇನೆ ಸ್ವಾಮಿ ಈಗ ಮತ್ತೆ ಪುನಃ ತಡ ಆಗ್ತದೆ ಈಗ ಬೇಗ ನಡೀತಲ್ಲ ಆಗ್ತದೆ ಅಭ್ಯಾಸ ಮಾಡಿ ಅದನ್ನು ನೋಡಿ ಯಾರು ಮೆಚ್ಚಬೇಕು ಯಾರು ಮೆಚ್ಚಬೇಕು ಹಾಗಾದ್ರೆ ಮದಗಜ ಗಮನೆ ಅಂತೇಳಿ ಹೆಣ್ಣಿಗೆ ಹೇಳ್ತಾರೆ ನಿಮ್ಮನ್ನು ನೋಡಿದಾಗ ಈಗ ಹೌದು ಮದಗಜ ಗಮನೆ ಅಲ್ವಾ ಸ್ವಾಮಿ ಹರುಷವಾಯಿತು 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 ಕೀಚಕನ ವಧೆ ಆಗಿಯೇ ಹೋಯಿತು ಎನ್ನುವುದಾಗಿ ನಾನು ಭಾವಿಸ್ತೇನೆ ಸರಿಯಾಯ್ತು ಸರಿಯಾಯ್ತು ಇನ್ನು ಹೋಗುದ ಇನ್ನು ಹೋಗುದು ಆದ್ರೆ ಹೋಗಿ ಅಲ್ಲಿ ಕೀಚಕನನ್ನು ಕರೆಯುವ ಎಲ್ಲಿದ್ರೂ ಹೊರಗೆ ಬರ್ಬೇಕು ಅಷ್ಟು ಬೊಬ್ಬೆ ಹೊಡೆದದ್ದೇ ಆದ್ರೆ ಕೀಚಕ ಅಲ್ಲ ಇಡೀ ವಿರಾಟ ನಗರದವ್ರು ಎಲ್ಲ ಓಡಿ ಓಡಿ ಬಂದ ಅಂತ ಸಿಂಹ ಗರ್ಜನೆ ಮಾಡಿದ್ರೆ ಅವ ಬಂದ ಅದರಲ್ಲೇ ಮತ್ತೆ ಕರಿವಾಗ ಒಂದು ಸ್ವರ ಸ್ವರ ಇಂಪಾದ ಸ್ವರದಲ್ಲಿ ನಮ್ಗೆ ಇದೇ ಸ್ವರ ಬಲ ಕೋಕಿಲದಲ್ಲಿ ಅದೆಲ್ಲ ನಮ್ಗೆ ಹೇಗೆ ಬರ್ತದೆ ನಿಮ್ಗೆ ಬರೋದಿಲ್ವಾ ನಮ್ದೇನಾದ್ರು ಗರ್ಜನೆ ಅಭ್ಯಾಸ ಮಾಡಿ ಸುಲಭ ಉಪಾಯ ಹೇಳ್ಬೇಕಾ ನಿಮ್ಗೆ ಗರ್ಜನೆ ಅಥವಾ ಗಂಡು ಸ್ವರ ಇದ್ದವರಿಗೆ ಹೆಣ್ಣು ಸ್ವರ ಬರ್ಬೇಕಂದ್ರೆ ಮೂಗಲಿ
ಓ ಈ ಸ್ತ್ರೀವೇಷ ಮಾಡೋರೆಲ್ಲ ಮುಗಲ್ಲೇ ಮಾತಾಡೋದು ಕಾಣ್ತದೆ. ಹಾಗಾದ್ರೆ ಸ್ವಾಮಿ ಮತ್ತೆ ಈಗ ಸ್ತ್ರೀವೇಷದವರೆಲ್ಲ ಒಟ್ಟಾಗಿ ಮತ್ತೆ ಬಂದು ನಿಮ್ಗೆ ಹೊಡೆದಾರು ನನಗೆ ಗೊತ್ತಿಲ್ಲ. ಶ್ರೀವೇಶವರೆಲ್ಲ ಮುಖದಲ್ಲಿ ಮೂಗಿನಲ್ಲಿ ಮಾತಾಡೋದು ಅಂತ ಹೇಳಿ ನಾನು ಹೇಳಿದ್ನ. ನೀವು ಮೂಗಲ್ಲೇ ಮಾತಾಡಲ್ಲ, ಸರ್ವ ಬದಲಾವಣೆ ಮಾಡಬೇಕಾದ್ರೆ ಸ್ವಲ್ಪ ಮೂಗಿನಲ್ಲಿ ಮಾತಾಡಿ. ಮೂಗಿನ ಸಹಾಯ ಕೀಚಕ ಬಾ ಕೀಚಕ, ನಿನಗಾಗಿ ನಾನು ಕಾಯುತ್ತಾ ಇದ್ದೇನೆ ಪ್ರಿಯತಮ, ತಡ ಮಾಡಬೇಡ ಬಾ, ನನ್ನ ಅಪ್ಪಿಕೋ ನನ್ನ ಅಪ್ಪಿಕೋ. ಹೇಳಿದ್ರು ಕೀಚಕ ಬಾ ಕೀಚಕ, ಓ ಪ್ರಿಯತಮ ಕೀಚಕ ಬಾ ಸಾಕ ಇಷ್ಟ. ಇನ್ನು ಕೀಚಕನ ವಧೆ ಆದ ಹಾಗೆ ಇರುವಂತಹ ತಿಲಕವನ್ನು ನಿಮ್ಮ ಹಣೆಗೆ ಇರಿಸಿದ್ದೇನೆ. ವಿಜಯಶಾಲಿಗಳಾಗಿ ತಾವು ಬರಬೇಕು, ದೇವರಲ್ಲಿ ಪ್ರಾರ್ಥಿಸುತ್ತಾ ಅರಮನೆಯೊಳಗೆ ನಾನು ಇರ್ತೇನೆ. ಆದಷ್ಟು ಶೀಘ್ರ ಬರ್ತೇನೆ. ನಮೋ ನಮಃ. ಏನಿದು, ಏನೋ ಒಂದು ತಂತ್ರ ನಡೆಯುತ್ತಾ ಇದೆ. ಕೀಚಕ ಕೆಡುಕನು ನೂರು ಹೆಣ್ಣಾನೆಯ ಬಲವುಳ್ಳಂತ ಕೀಚಕನು ಕಾಮುಕನಾಗಿರುತ್ತಾ ಇದ್ರೆ, ಕೆಡುಕನಾಗಿರುತ್ತಾ ಇದ್ರೆ ವಿರಾಟ ನಗರದಲ್ಲಿ ಒಬ್ಬ ಯಾಕೆ ಹೆಣ್ಣು ಕೂಡ ಮಾನವಂತೆಯಾಗಿ ಬದುಕಿರುವುದಕ್ಕೆ ಸಾಧ್ಯವಿರ್ತಾ ಇರಲಿಲ್ಲ. ಅಂದು ದ್ರುಪದ ಕನ್ಯೆಯ ಸ್ವಯಂವರ ಮಂಟಪಕ್ಕೆ ಹೋಗಿದ್ದೆ, ಆಕೆಯನ್ನು ವಿವಾಹವಾಗಬೇಕೆನ್ನುವ ಹಠವನ್ನು ತಟ್ಟಿ ಹೋದೆ. ಆದರೆ ಏನ್ ಮಾಡೋಣ, ದಟ್ಟ ದರಿದ್ರದವರಾದಂಥ ಪಾಂಡವರ ವಶವಾಗಿ ಹೋದಳು, ಆ ಪಾಂಚಾಲಿಯಾಗಿ ಹೋದ. ಆದ್ರೆ ಅಂದಿನಿಂದ ಇಂದಿನವರೆಗೆ ಆ ದ್ರುಪದ ಕನ್ಯೆಯಾದಂಥ ದ್ರೌಪದಿಗೆ ಮನಸೋತ ನಂತರ ಯಾವ ತರುಣಿಯನ್ನು ಕಣ್ಣೆತ್ತಿಯು ಕಂಡವನಲ್ಲ ಈ ಕೀಚಕ. ಹಾಗಾದರೆ ಸೈರೇನ್ರಿ, ಆಕೆಯನ್ನು ಕಂಡ ತಕ್ಷಣ ನನ್ನ ಮನಸ್ಸು ಆಕೆ ವಶವಾಯಿತು ಎಂದಾದರೆ ಇದರ ಅರ್ಥವೇನು? ಯಾರೀ ಸೈರೇನ್ರಿ? ಅಂದು ಬೆದರಿದ ಹರಿಡದಂತೆ ಕಂಗೆಟ್ಟು ಓಡಿ ಹೋದಂತಹ ಸೈರೇನ್ರಿ ಇಂದು ಈ ಕೀಚಕರನ್ನು ಕರೆಯುತ್ತಾ ಇದ್ದಾಳೆ. ಎಲ್ಲಿಗೆ? ಸ್ಮಶಾನದ ಬಳಿ ಇರುವಂತಹ ನಾಟ್ಯ ಮಂದಿರಕ್ಕೆ. ಏಕಾಂಗಿಯಾಗಿ ಬರಬೇಕು, ನಿರಾಯುಧನಾಗಿ ಬರಬೇಕು. ಇದು ಏನು ನಡೆಯುತ್ತಾ ಇದೆ ಎನ್ನುವುದು ಈಗ ಅರ್ಥವಾಯಿತು. ದಂಡಯಾತ್ರೆಯನ್ನು ಕೈಗೊಂಡಂತ ಕೀಚಕನನ್ನು ಕೆಣಕುವಂತ ಒಬ್ಬನೇ ಒಬ್ಬ ವೀರ ಇರಲಿಲ್ಲ. ಎಲ್ಲರೂ ಸರಿ ತಗ್ಗಿಸಿ ಕಪ್ಪ ಕಾಡಿಕೆಯನ್ನಿತ್ತರು. ನಾನು ಅಂದು ದಂಡಯಾತ್ರೆಯನ್ನು ಕೈಗೊಂಡಿರುವ ಉದ್ದೇಶವೇನು? ಸಮರ್ಥನೊಂದಿಗೆ ಹೋರಾಟವನ್ನು ಮಾಡಿ ವೀರ ಮರಣವನ್ನು ಪಡೆಯಬೇಕೆನ್ನುವ ಛಲ ಹೊತ್ತಿ ಹೋದಂಥವನು ಈ ಕೀಚಕ. ಆದರೆ ಯಾರು ಸಿಗಲಿಲ್ಲ, ಎದುರುಗಳೇಳಲೇ ಇರಲಿಲ್ಲ. ಇಂದು ಸೈರೇನ್ರಿ, ಮಾನವಂತಿಯಾದಂಥ ಹೆಣ್ಣೊಬ್ಬಳನ್ನ ಸತ್ಯ ಅರಿಯಬೇಕಾದ್ರೆ ಮಾಡಬೇಕಾದ ಕಾರ್ಯ ಏನು? ಆಕೆಯ ಶೀಲವನ್ನು ಕೆಡಕುವುದಕ್ಕೆ ಮುಂದಾದರೆ ಮಾತ್ರ ಆಕೆ ಯಾರೆಂಬುದನ್ನು ತಿಳಿಯುವುದಕ್ಕಾಗುತ್ತದೆ ಎನ್ನುವುದಾಗಿ ಮನಗಂಡಂತ ಈ ಕೀಚಕನು ಅರೆಗಳಿಗೆಯಲ್ಲಿ ಆಕೆಯ ಮಾನವನ್ನೇ ಕೆಣಕುವುದಕ್ಕೆ ಮುಂದಾದೆ. ಒಂದು ವೇಳೆ ಕೀಚಕನು ಕಾಮುಕನೆ ಆಗಿದ್ರೆ ಆ ಸೈರೇಂದ್ರಿಯನ್ನ ಸಭಾ ಮಧ್ಯದಲ್ಲಿ ಹೋಗಿ ಕೆಡವುತ್ತಾ ಇದ್ದಾನೋ? ಇಲ್ಲ, ಸಭಾ ಮಧ್ಯದಲ್ಲಿ ಹೋಗಿ ಕೆಡವುತ್ತಾ ಇರಲಿಲ್ಲ, ಎಲ್ಲಿಯಾದರೂ ಮರಗೆ ಸೆಳಕೊಂಡು ಹೋಗ್ತಾ ಇದ್ದೆ. ಹಾಗಾದರೆ ಕೀಚಕ ಕಿಡುಕನು ಕೀಚಕ ಕಾಮುಕನು
ವಿರಾಟ ರಾಜನ ಅನ್ನದ ಋಣವನ್ನ ತೀರಿಸುವುದಕ್ಕಾಗಿ ಪಣ ತೊಟ್ಟವನು ಈ ಕೀಚಕ. ವಿರಾಟ ರಾಜ ಅಧಿಕಾರಿಯಾಗಿರಬಹುದು, ಇಲ್ಲಿಯ ರಾಜ ರಕ್ಷಣೆಯ ಹೊಣೆಯನ್ನು ಹೊತ್ತವನು ಈ ಕೀಚಕ. ಉಂಡನ್ನದ ಋಣಕ್ಕಾಗಿ ಅಪರಾಧಿ ಎನ್ನುವುದಾಗಿ ಲೋಕದಲ್ಲಿ ಗುರುತಿಸಿದರಡ್ಡಿಲ್ಲ. ಆದರೆ ರಾಜ ರಕ್ಷಣೆಯನ್ನು ಮಾಡಬೇಕಾದ ಈ ಕೀಚಕನ ಹೊಣೆ. ನಾಟ್ಯ ಮಂದಿರಕ್ಕೆ ಏಕಾಂಗಿಯಾಗಿ ನಿರಾಯುಧನಾಗಿ ಬರಬೇಕು ಎನ್ನುವುದಾಗಿ ಕರೆದಿದ್ದಾಳಂತಾದರೆ ಇದು ಸಂಚು. ಅಂದು ಸಭಾಮಟ್ಟದಲ್ಲಿ ಕೆಡಗಿದ ತಕ್ಷಣದಲ್ಲಿ ಆ ಸೈರ್ಯನ ಸೆರಗನ್ನಿಡುವುದಕ್ಕೆ ಮುಂದಾದಾಗ ನನಗೊಂದು ಮುಷ್ಟಿಘಾತವಾಯಿತು. ಸಾಮಾನ್ಯವಾದ ಮುಷ್ಟಿಘಾತವಲ್ಲ, ವಜ್ರ ಮುಷ್ಟಿಘಾತ. ಒಂದೇ ಮುಷ್ಟಿಘಾತಕ್ಕೆ ಈ ಕೀಚಕನು ನೆಲಕ್ಕೆ ಉರುಳಿ ಬಿದ್ದಿದ್ದಾನಂತಾದರೆ ಯಾರಿಂದ ಸಾಧ್ಯ, ಯಾರಿಂದ ಸಾಧ್ಯ? ನೂರು ಹೆಣ್ಣಾನೆ ಬಲವುಳ್ಳಂತ ಕೀಚಕನನ್ನ ಒಂದೇ ಮುಷ್ಟಿಘಾತದಿಂದ ಭೂಮಿಗೆ ಉರುಳಿಸುವುದಕ್ಕೆ ಸಾಧ್ಯವಾದ್ರೆ ನೂರು ಗಂಡಾನೆಯ ಬಲವುಳ್ಳಂತ ಒಬ್ಬನಿಂದ ಮಾತ್ರ ಸಾಧ್ಯ. ಹಾಗಾದರೆ ಯಾರು? ವಿರಾಟ ಅರಮನೆಯಲ್ಲಿ ಏನು ನಡೆಯುತ್ತಾ ಇದೆ? ಓಡಿ ಹೋದ ಸೈರೇಂದ್ರಿ ನನ್ನನ್ನು ಕರೆಯುತ್ತಾ ಇದ್ದಾಳೆ. ಹಾಗಾದರೆ ಆಕೆಯಾಗಿ ಕರೆಯುತ್ತಾ ಇರುವುದಲ್ಲ, ಇದರ ಹಿಂದೆ ಸಂಚಿದೆ. ನೂರು ಗಂಡಾಲೆಯ ಬಲವುಳ್ಳ ಒಬ್ಬನೊಂದಿಗೆ ಕೆಣಕಿ ಅವನೊಂದಿಗೆ ಹೋರಾಟವನ್ನು ಮಾಡಿ ವೀರಮರವನ್ನು ಪಡೆಯುವುದಕ್ಕಾಗಿ ಕೀಚಕನ ಪಣ ಹೋಗುತ್ತಾ ಇದ್ದೇನೆ. ಸ್ಮಶಾನದೆಡೆಯಲ್ಲಿರುವಂತ ನಾಟ್ಯ ಮಂದಿರಕ್ಕೆ ಅಷ್ಟರಲ್ಲಿ ಯಾರು ಬಂದು ನೋಡಿದ್ರಲ್ಲಿ ಯಾರೋ ಗಂಧರ್ವರ ಕೆಲಸ ಅಂತ ಭಾವಿಸಬೇಕು. ಆದ್ದರಿಂದ ಯಾರಿಗೂ ವಿಷಯವನ್ನು ಗೊತ್ತು ಮಾಡುವುದು ಬೇಡ. ಆದಷ್ಟು ಬೇಗ ಇಲ್ಲಿಂದ ತೆರಳುತ್ತೇನೆ. ಏನಾಯ್ತು ಹೇಗಾಯ್ತು ಎಂದು ಯಾರಿಗೂ ಗೊತ್ತಾಗಬಾರದು. ತಡ ಮಾಡುವುದಲ್ಲ, ನೇರವಾಗಿ ಹೋಗ್ತೇನಂತೆ. ಯಾರಿಗಾಗ್ಲೂ ಆಗ್ಲಿ, ಪ್ರತಿಯೊಬ್ಬರಿಗೂ ಸತ್ಯ ಧರ್ಮ ನ್ಯಾಯ ನಿಷ್ಠೆ ಇದ್ದವರಿಗೆ ಕಂಟಕ ಎದುರಾಯ್ತು ಅಂತಾದ್ರೆ ಅವರ ಕಂಟಕಗಳು ಆದಷ್ಟು ಶೀಘ್ರವಾಗಿ ಕಳೆದು ಅವರಿಗೆ ಸಮಸ್ತ ಧನ್ಮಂಗಳವನ್ನು ಖಂಡಿತ ಆಗ್ತದೆ ಅಂತ ಈ ಮೂಲಕ ತಿಳಿಪಡಿಸ್ತೇನೆ. ಸಮಸ್ತ ಲೋಕ ಸುಖಿನೋ ಭವಂತು.
ರಂಗನಾಯಕ ನಂದ ಗೋಪ ಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮೋ.